ವಾತ್ಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಸಜರಿ ಅದು ಶಂಕರ ಮಠದ ಸೌಂಡು. ಬದುಕಡೆ ನೀವು ಕಾಲಿಟ್ಬಿಟ್ರೆ ಆ ಗೌಡ್ರ ಏರಿಯಾ ಅಲ್ಲ, ಅಲ್ಲಿನ ಸೌಂಡೇ ಬೇರೆ. ಕುಲದಲ್ಲಿ ಕೇಳ್ಯಾವುದಲ್ಲಿ ಮುಸ್ಲಿಂ ಏರಿಯಾ, ಅಲ್ಲಿನ ಸೌಂಡೇ ಬೇರೆ. ಚುಪ್ಪು ಚುಪ್ಪು ಕಡೆ ಒದರು ತೋಳಿ ಬಾಟಿಯ ನಮ್ಮ ಸ್ಥಿತಿ ಹೆಂಗಿರ್ಬೋದು ನೋಡ್ರಿ. ಇವ್ ಮೂರು ಜನದ ಮಧ್ಯೆ ರಿಚರ್ಡ್ ಲೂಯಿಸ್ ಗತಿ ಏನಾಯ್ತು ಇವತ್ತು ಯಾರು ಹೇಳಿದ್ರು, 15,000 ಆಟೋಗಳಿಗೆ ಫೈನಾನ್ಸ್ ಮಾಡಿದ್ದಾರೆ ಪಾಯಸ್ ಅವರು ಅಂತ. ಸೇಕ್ರೆಡ್ ಆಕ್ಟ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಸೆಂಟ್ ಜೋಸೆಫ್ ಇನ್ಸ್ಟಿಟ್ಯೂಷನ್ಸ್ ಇದೆ. ನಮ್ಮ ಅಪ್ಪನ ಒಂದ್ಸಲ ಕೇಳಿದೆ, ಅಪ್ಪ ನಾವು ಯಾಕೆ ಇಲ್ಲಿ ಮನೆ ಮಾಡಬೇಕು, ನಮ್ಮ ಕಮ್ಯುನಿಟಿಯವರೇ ಇರೋ ಕಡೆ ಇದ್ರೆ ಒಳ್ಳೇದಲ್ವಾ ಅಂತ ಕೇಳಿದೆ. ಅದಕ್ಕೆ ನಮ್ಮ ಅಪ್ಪ ಒಂದು ಮಾತು ಹೇಳಿದ್ರು, ನೋಡು ನೀನು ನಿನ್ನ ಕಮ್ಯುನಿಟಿಯಲ್ಲಿ ಏನು ಬೇಕಾದ್ರೆ ಹೆಸರು ಮಾಡಬಹುದು, ಆದರೆ ಬೇರೆ ಕಮ್ಯುನಿಟಿಗಳು ಇರೋ ಕಡೆ ನೀನೇನಾದರೂ ಕೆಲಸ ಮಾಡಿದರೆ ಆವಾಗ ನಿನಗೆ ಮರ್ಯಾದೆ ಸಿಗುತ್ತೆ. ಇವತ್ತು ಪಾಯಸ ಅವ್ರು ಮಾಡಿರೋದು ತುಮಕೂರೇ ಆ ಕೆಲಸ. ಮಂಗಳೂರಲ್ಲಿ ಬಿಡಿ, ನಾವು ನಮ್ಮವ್ರು ಇರ್ತೀವಿ, ನಮ್ಮ ಕಮ್ಯುನಿಟಿಯವ್ರು ಇರ್ತೀವಿ, ಬೇಕಾದಷ್ಟು ಇರ್ತಾರೆ. ಆದರೆ ತುಮಕೂರಲ್ಲಿ ನೀವು ಯಾವುದೇ ರಿಕ್ಷಾ ಡ್ರೈವರ್ನ ಕೇಳಿ, ಸರ್ ಆ ಬ್ಯಾಂಕು ಸೆಕ್ರೆ ಬ್ಯಾಂಕ್, ಹಾಂ ಹೌದು ಪಾಯಸ ಅವರು, ಅವರ ಮನೆಯಲ್ಲಿ ಅಂತ ನೀವು ಯಾವುದಾದ್ರು ಆಟೋ ಅವನ ಹತ್ರ ಹತ್ತಿ, ಅವ್ನು ಸೀದಾ ಬಂದು ನಿಮ್ಮ ಬ್ಯಾಂಕಿನ ಬಳೆ ಅವರ ಮನೆ ಬಳಿ ಬಿಟ್ಟು ಹೋಗ್ತಿದ್ರೆ ನಾನು ಮೀಸಲುಗೊಳಿಸ್ಕೊಳ್ತೀನಿ. ಇದನ್ನು ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಇದು ನಾನು ಭಾಳ ಖುಷಿ ಪಡೋದು ಪಾಯಸ ಅವ್ರಿಗೆ ಏನಂತಂದರೆ, ಅವರು ಭಾಳ ಜನ ಪಾಯಸ ಅಂತ ಹೇಳೋದಿಲ್ಲ, ಆ ಪಾಯಸದವರಲ್ಲ, ಹೌದೌದು ಪಾಯಸದವ್ರ ಬ್ಯಾಂಕ್ ಇದೆ, ಪಾಯಸದವರ ಸ್ಕೂಲ್ ಇದೆ. ನಾನು ಹೇಳಿದೆ ಯಾವ ಪಾಯಸ ಸ್ವಾಮಿ ಅಂತಂದೆ, ಇಲ್ಲ ಸರ್ ಅವ್ರ ಹೆಸರು ಆ ಥರ ಇದೆ, ಅವ್ರು ಒಂಥರ ಪಾಯಸ ಇದ್ದಂಗೆ ಎಲ್ಲರಿಗೂ ಬೇಕಾಗ್ತಾರೆ ಅಂತ. ಅದನ್ನು ನಮ್ಮಪ್ಪ ಹೇಳಿದರು ನನಗೆ, ರಿಚರ್ಡ್ ಆ ಶಂಕರ ಮಠದವ್ರ ಜೊತೆ ಹೋಗು, ಅಲ್ಲಿ ಎಲ್ಲ ಬ್ರಾಹ್ಮಣರು, ಅವ್ರ ಜೊತೆ ಇದ್ರೆ ನಿಂದು SLC ಪಾಸ್ ಆಗ್ತದೆ. ಆ ಕಡೆ ಗೌಡ್ರ ಜೊತೆ ಹೋಗು, ಅವ್ರು ಸ್ವಲ್ಪ ಫಿಸಿಕಲಿ ಫಿಟ್ ಇರ್ತಾರೆ, ಅವ್ರ ಜೊತೆ ಇದ್ರೆ ಸ್ವಲ್ಪ ಧೈರ್ಯ ಬರುತ್ತೆ. ಅದೇ ಆ ಮುಸ್ಲಿಮ್ಸ್ ಜೊತೆ ಹೋದ್ರೆ ನಿಮಗೆ ಕವಾಲಿ ಶಾಯರಿ ಎಲ್ಲ ಕೇಳಿಸ್ಕೊ, ಅದು ಈಗ ಅರ್ಥ ಆಗೋದಿಲ್ಲ, ಯಾವ್ದ್ರ ಹುಡುಗಿ ಕೈ ಕೊಟ್ಟಾಗ ಸರಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಿ. ಭಾಳಷ್ಟು ಹಾಡುಗಳು ನಿಮಗೆ ಗೊತ್ತಿರಬೇಕಲ್ಲ, ನಮಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ ನನ್ನ ಆ ಹಾಡುಗಳ ಅರ್ಥ ಆಗೋದಕ್ಕೂ ಒಂದು ವಯಸ್ಸಾಗಬೇಕು, ಆವಾಗ ಅರ್ಥ ಆಗುತ್ತೆ. ಇವತ್ತು ಆ ವಿಷಯದ ಬಗ್ಗೆ ನನಗೆ ಭಾಳ ಖುಷಿ. ಪಾಯಸ ಬಗ್ಗೆ ಏನಂತಂದರೆ, ಪಾಯಸ ಅವರು ಒಂದು ಕಮ್ಯುನಿಟಿಗೆ ಬೇಕಾದವರಲ್ಲ, ಇಡೀ ತುಮಕೂರಲ್ಲಿ ಎಲ್ಲ ಕಮ್ಯುನಿಟಿಗೂ ಬೇಕಾದಂಥ ಕೆಲಸ ಮಾಡುವಂಥ ಪಾಯಸ ಅಂತ ಅವ್ರ ಕೆಲಸ ನಾವು ಮಾಡಬೇಕು. ಆಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡ್ದಂಗೆ ಆಗುತ್ತೆ ಈ ಸಮಾಜದಲ್ಲಿ ಅನ್ನೋದನ್ನು ಹೇಳಿ ಪಾಯಸ ಅವರಿಗೆ ನಮ್ಮ ಕಡೆ ನಮ್ಮ ತಂಡದ ಪರವಾಗಿ ನಾನು ಎಲ್ಲರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೀನಿ. ಪೋಷಕ ಬಂಧುಗಳೇ, ಮಕ್ಕಳು ಮನೆಯ ಬೆಳಕು, ಸಮಾಜದ ಭರವಸೆ, ದೇಶದ ಭವಿಷ್ಯ ಮತ್ತು ವಿಶ್ವದ ಆಸ್ತಿ. ಮಕ್ಕಳ ಶಿಕ್ಷಣ, ಅಭಿವೃದ್ಧಿ ಮತ್ತು ರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳ ಪ್ರಗತಿಗಾಗಿ ಉಪ್ಪಾರಹಳ್ಳಿಯ ಸೇಕ್ರೆಡ್ ಹಾರ್ಟ್ ಶಾಲೆಯು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ. ಈ ಶಾಲೆಯಲ್ಲಿ ನುರಿತ ಅನುಭವಿ ಶಿಕ್ಷಕರು, ಶಿಸ್ತು ಸಭ್ಯತೆಗೆ ಮೊದಲ ಆದ್ಯತೆ, ವಿಜ್ಞಾನ ಪ್ರಯೋಗಾಲಯ, CCTV ಭದ್ರತಾ ವ್ಯವಸ್ಥೆ, ಬಯೋಮೆಟ್ರಿಕ್ ಅಟೆಂಡೆನ್ಸ್, ಕಂಪ್ಯೂಟರ್ ಲ್ಯಾಬ್, ಪ್ರೊಜೆಕ್ಟರ್ ರೂಮ್, ಲೈಬ್ರರಿ, ಕೈಗಾರಿಕಾ ಭೇಟಿ, ಸಂಗೀತ, ಚಿತ್ರಕಲೆ, ಡೊಳ್ಳು ಕುಣಿತ, ವೀರಗಾಸೆ ಹಾಗೂ ಎಲ್ಲಾ ಕ್ರೀಡೆಗಳಿಗೆ ಸೂಕ್ತವಾದ ಆಟದ ಮೈದಾನ ಸೌಲಭ್ಯಗಳಿವೆ. ಈ ಶಾಲೆಯು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ LCH ಪಾಯಸ್ ರವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದು, ಕಳೆದ ಹಲವಾರು ವರ್ಷಗಳಿಂದ SSLC ಪರೀಕ್ಷೆಯಲ್ಲಿ ಶೇಕಡ 100% ಫಲಿತಾಂಶ ಬಂದಿದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಪ್ರಶಂಸನಾ ಪತ್ರ ಪಡೆದಿದೆ. ಈ ಶೈಕ್ಷಣಿಕ ಸಾಲಿಗೆ ನರ್ಸರಿಯಿಂದ 10ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು, ನಿಮ್ಮ ಮಕ್ಕಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಲು ಹಿಂದೆ ಸೇರಿಸಿ ಸೇಕ್ರೆಡ್ ಹಾರ್ಟ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉಪ್ಪಾರಹಳ್ಳಿ ತುಮಕೂರು. ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ನನ್ನ ತಂಡದ ಜೊತೆ ಅಂತೂ ಮಕ್ಕಳಂತೂ ಬಹಳ ಚೆನ್ನಾಗಿ ಆಟ ಆಡಿದ್ರು. ಮಕ್ಕಳಿಗೆಲ್ಲ ಒಂದು ಮಾತು ಹೇಳ್ತೀನಿ ಅಂತ ಕೇಳಿ, ಎಲ್ಲ ಮಕ್ಕಳೇ ನೀವು ಬರ್ತ್ಡೇ ಮಾಡೋದು ನೋಡಿದಿರಿ, ನಾಯಿಗಳು ಬರ್ತ್ಡೇ ಮಾಡೋದು ನೋಡಿದ್ರ ಮಕ್ಕಳೆಲ್ಲಾದ್ರೂ ನೋಡಿಲ್ಲ? ಆ ನಾಯಿಗಳು ಬರ್ತ್ಡೇ ಮಾಡಿದ್ರೆ ಹೇಗೆ ಮಾಡ್ತವೆ ನಮ್ಮ ಬಾಬುರು ಹೇಳ್ಕೊಡ್ತಾರೆ. ಇವಾಗ ತಿರ್ಸಿ ಒಂದು 8 ನಾಯಿಗಳು ಇರ್ತವೆ, ಒಂದು ಸಣ್ಣ ನಾಯಿ ಮಧ್ಯೆ ಇರುತ್ತೆ, ಅದಕ್ಕೆ ಕೇಕ್ ಪಾಪ ಇರೋದಿಲ್ಲ, ಯಾರೋ ರೊಟ್ಟಿ ಎಸ್ತಿರ್ತಾರೆ. ಎಲ್ಲ ನಾಯಿಗಳು ಸೇರಿ
ಆ ನಾಯಿಗಳಿಗೆ ಹೇಗೆ ಬರ್ತಡೇ ಮಾಡ್ತಾನೆ ನೋಡು. ಎಲ್ಲ ಮಕ್ಕಳು ಹೇಗೆ ನಾವು ಅಬ್ಸರ್ವ್ ಮಾಡಿದ್ರು, ಹೇಗೆ ನಾವು ಏನಾದ್ರು ಕ್ರಿಯೇಟ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಅಬ್ಸರ್ವ್. ನೋಡಿ, ನನ್ನ ಮನೆಯಲ್ಲಿ ಒಂದು ಬೆಕ್ಕಿದೆ, ಒಂದು ನಾಯಿ. ನಮ್ಮ ಮನೆ ಬೆಕ್ಕಿನ ಹೆಸರು ಅಂತ ರಜನಿಕಾಂತ್. ಯಾಕಂದ್ರೆ ಅದು ಹೀಗೀಗೆ ನಡೀತದೆ, ಬಲ ಹೀಗೀಗೆ ಮಾಡ್ತದೆ, ಕಪ್ಪಗೆ ಬೇರೆ ಇದೆ. ರಜನಿಕಾಂತ್ ನಾವೆಲ್ಲ ಒಂದೇ ಕಲ್ಲ ಫೇರ್ ಆಗುತ್ತೆ. ನನಗೆ ಭಾಳ ಜನ ಕೇಳ್ತಾರೆ, ನೀವು ಮಂಗಳೂರಿನವರ, ನೀವೇ ಕಪ್ಪಗಿದ್ದೀರಿ? ನಾನು ಹುಟ್ಟಿದ್ದು ಒಂದು ಹಳೇ ಹಳ್ಳಿಯಲ್ಲಿ, ಅಲ್ಲಿ ಕರೆಂಟ್ ಇರಲಿಲ್ಲ. ಆಮೇಲೆ ಈಗ ಹಾಸ್ಪಿಟಲ್ ಸೇರಿಸಲಿಲ್ಲ ನಮ್ಮಮ್ಮನ ಒಬ್ಬ ಮಿಡ್ವೈಫ್ ಅಂತೆ, ಅವಳು ಭಾರಿ ಕಪ್ಪಗಿದ್ದಂತೆ. ಫಸ್ಟ್ ನಾನು ಹೋದಾಗ ಬಂದಾಗ ಹಿಡ್ಕೊಂಡಿದ್ದೆ ಮಿಡ್ವೈಫ್. ಅವಳು ನನ್ನ ಮುಖ ನೋಡಿ ಹಿಂಗಂದಂತೆ, ನಾನು ಮೂರು ಹೆಣ್ಣು ಮಕ್ಕಳು ಆದಮೇಲೆ ಸುಟ್ಟಿದ್ದೆ ಗಂಡು, ಅದರಿಂದ ಆ ಮಿಡ್ವೈಫ್ ಬೇರೆ ಕಪ್ಪಗಿದ್ದು ಹಿಂಗೆ ನನ್ನ ಮುಖ ಅಂತ ಹಾಗೆ ಕಪ್ಪಗೆ ಆಗಿಬಿಟ್ಟು. ಹಾಗೆಂತ ನನಗೆ ಬೇಜಾರಿಲ್ಲ ಬಿಡಿ. ಕಪ್ಪಗಿರೋರೇ ಈ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿರೋದು. ನೆಲ್ಸನ್ ಮಂಡೇಲಾ, ರಜನಿಕಾಂತ್, ಹೌದಾ, ರಿಚರ್ಡ್ ಲೂಯಿಸ್ ಎಲ್ಲ ಕಪ್ಪಗಿದ್ದಾರೆ. ಬೆಳ್ಳಗಿರೋರೆಲ್ಲ ಒಳ್ಳೆಯವರು ಅಷ್ಟೇ. ಅದು ಆ ಬರಾಕ್ ಒಬಾಮ ನೋಡು, ಎಲ್ಲ ಕಪ್ಪಗಿರೋರು ಭಾಳ ಜನ ಇರ್ತಾರೆ. ಅದಕ್ಕೆ ಆ ನಮ್ಮ ಮನೆಯ ಬೆಕ್ಕು ಇದೆಯಲ್ಲ, ಆ ಬೆಕ್ಕು ಬಂದಾಗ ನಾನು ಯಾವಾಗಲೂ ನೋಡ್ತಿದ್ದೆ, ಅದನ್ನು ಮುಟ್ತಿದ್ದೆ. ನಮ್ಮ ಮೇಸ್ಟ್ ಹೇಳಿದ್ರು, ರಿಚರ್ಡ್ ನೀನು ಜೀವನದಲ್ಲಿ ಮುಂದುವರಿಬೇಕಾದ್ರೆ ಡೋಂಟ್ ಹಿಯರ್ ಲಿಸನ್, ಡೋಂಟ್ ಸಿ ಅಬ್ಸರ್ವ್ ಅಂತ ಹೇಳಿದ್ರು. ನಾನು ಚಿಕ್ಕೋನಿರ್ಬೇಕಾದ್ರೆ ಏನಿದು ಡೋಂಟ್ ಹಿಯರ್ ಲಿಸನ್ ಡೋಂಟ್ ಸಿ ಅಬ್ಸರ್ವ್ ಎಲ್ಲ ಒಂದೇ ಅಲ್ಲ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಮಕ್ಕಳು, ನೀವು ಏನಾದರೂ ನಮ್ಮ ಥರ ಆರ್ಟಿಸ್ಟ್ ಆಗಬೇಕಂದ್ರೆ ಈ ಎರಡನ್ನ ಫಾಲೋ ಮಾಡಲಿಕ್ಕೆ ನೋಡಿ. ಆ ರಜನಿಕಾಂತ್ ಬೆಕ್ಕಿನ ಮರಿ ನೋಡಿ, ಅದು ಕಪ್ಪಗೆ ಬೇರೆ ಇದೆ. ನಾನು ಯಾವತ್ತೂ ನೋಡಿರಲಿಲ್ಲ ಸರ್, ಅದರ ಕಣ್ಣು ನೋಡಿರಲಿಲ್ಲ. ರಾತ್ರಿ ಒಂದು ಸಹ ಪಾರ್ಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ, ಆ ಕಪ್ಪು ಬೆಕ್ಕು ಹೊರಗಡೆ ನಿಂತಿದ್ದು ಫಸ್ಟ್ ಟೈಮ್ ನಾನು ಅಬ್ಸರ್ವ್ ಮಾಡಿದೆ. ನಮ್ಮ ರಜನಿಕಾಂತ್ ಬೆಕ್ಕಿನ ಕಣ್ಣುಗಳು ಗ್ರೀನ್ ಕಲರ್, ಕತ್ಲಲ್ಲ ಬೆಳಕಲ್ಲಿ ಗೊತ್ತಾಗುದಿಲ್ಲ. ನಾನೇನು ಮಾಡಿದೆ, ಈಗ ಮುಟ್ಟಿದೆ ಅದನ್ನು, ಸ್ವಲ್ಪ ಭಯ ಆಯಿತು, ಯಾಕೋ ಸ್ವಲ್ಪ ಕೋಪ ಇರಬೇಕಂತೇಳಿ ಒಳಗೆ ಹೋಗಿ ಬಾಗಿಲಾಕ್ತಿದ್ದೆ. ಮತ್ತೆ ಕಿಟಕಿ ತೆಗೆದು ನೋಡಿದೆ, ಆ ಬೆಕ್ಕು ನನ್ನನ್ನು ನೋಡಿದಾಗ ಮ್ಯಾವ್ ಅಂದಿತ್ತಲ್ಲ. ನಾನು ಕಿಟಕಿ ನೋಡಿದ ತಕ್ಷಣ ಪಕ್ಕದ ಮನೆಯ ಬೆಕ್ಕಿನ ನೋಡಿ ಮ್ಯಾವ್ ಮ್ಯಾವ್ ಅಂತಿತ್ತು. ಅಲ್ಲೇನಿದೆ ನೋಡಿದ್ರೆ, ಅಲ್ಲಿ ಒಂದು ಬಿಳಿ ಬೆಕ್ಕಿದೆ, ಅದು ಹೆಣ್ಣು ಬೆಕ್ಕು, ನಮ್ದು ಗಂಡು ಬೆಕ್ಕು. ನೋಡ್ರಿ, ನಾಯಿ ಮುಟ್ಟಿದಾಗ ಮ್ಯಾವ್ ಅಂದಿದ್ದು, ಆ ಬೆಕ್ಕಿನ ನೋಡಿ ಮ್ಯಾವ್ ಮ್ಯಾವ್ ಅಂತಿತ್ತು. ಅಲ್ಲಿದ್ದ ಬಿಳಿ ಬೆಕ್ಕು, ಅದರ ಹೆಸರು ಶ್ರೀದೇವಿ ಅಂತ, ಅದು ಡೆಲ್ಲಿಯಿಂದ ಬಂದಿತ್ತು. ನಮ್ಮ ಬೆಕ್ಕು ಆ ಬೆಕ್ಕಿನ ನೋಡಿ ಹೇಗೆ ಮಾತಾಡ್ಸ್ನೋಡಿ. ಇದನ್ನೇ ನಮ್ಮ ಮೇಸ್ಟ್ ಹೇಳಿದ್ದು ಡೋಂಟ್ ಹಿಯರ್ ಲಿಸನ್ ಅಂತ. ಇದು ಅದನ್ನ ನೋಡಿಕೊಂಡು ಮ್ಯಾವ್ ಅನ್ನಲಿಲ್ಲ, ಏನು ಇಟ್ಟಿದ್ದು ಗೊತ್ತಾ, ಮ್ಯಾವ್ ಮ್ಯಾವ್. ಆ ಬೆಕ್ಕು ಅಕ್ಯೂ ಅಕ್ಯೂ ಯಾಕೆ ಬರ್ತೀಯ ಅಂತ ಆಗಲೇ ಗೊತ್ತಾಗಿದ್ದ ಮೇಷ್ ಹೇಳಿದ್ದು. ಇದನ್ನೇ ಪಾಪ ಬಹಳ ವರ್ಷದಿಂದ ಹೇಳಿದ್ರು, ಯಾವುದನ್ನು ಸುಮ್ಮನೆ ಕೇಳಿಸ್ಕೊಳ್ಬೇಡ, ಆಲಿಸು ಅಂತ. ನೋಡಿ ಅಷ್ಟೇ ನೋಡಿ ಸರ್, ನಾನು ನೋಡಿದ್ದು ಈ ಬೆಕ್ಕು ಅದನ್ನ ನೋಡಿಕೊಂಡು ಮ್ಯಾವ್ ಮ್ಯಾವ್ ಆ ಬೆಕ್ಕು ಅಕ್ಯೂ ಅಕ್ಯೂ ಎರಡು ಡೇಟ್ ಹಾಡ್ಕೊಂಡು ಹೋದು, ಮ್ಯಾವ್ ಅಕ್ಯೂ ಮ್ಯಾವ್ ಅಕ್ಯೂ ಅಂತ ಇಬ್ರು ಹೋದು. ಹೋದ ಮೇಲೆ ಒಂದು ವಾರದಲ್ಲಿ 8 ಬೆಕ್ಕಿನ ಮರಿಗಳು ಓಡಾಡ್ತಿದ್ವು ನಮ್ಮ ಊರಿನ. ಆ ಬೆಕ್ಕಿನ ಮರಿಗಳ ಕಲರ್ ಏನು ಗೊತ್ತಾ, ಬ್ಲ್ಯಾಕ್ ಅಂಡ್ ವೈಟ್, ರಜನಿಕಾಂತ್ ಅಂಡ್ ಶ್ರೀದೇವ್. ಅದಕ್ಕೆ ಜೀವನದಲ್ಲಿ ನೋಡಿ, ಆಗಲೇ ಹೇಳಿದೆ ನಾನು ಆನಂದ್ ಯಾವಾಗ ಹೇಳಿದೆ, ಆನಂದ್ ನಮ್ಮ ಮನೆ ನಾಯಿ ನೋಡಿದಿರಲ್ಲ, ಹೌದು ರಿಚರ್ಡ್ ನಾನಂತ ನಾಯಿ ಸಾಕಬೇಕು, ಸಾಕ್ಬೇಡಿ. ನಾಯಿ ಸಾಕೋರು ಮಾಂಸ ತಿನ್ನಲೇಬೇಕು, ಮಾಂಸ ತಿನ್ನದೇ ಇರೋರು ನಾಯಿ ಸಾಕಬಾರ್ದು, ಹೆಂಡ ಕುಡಿದವರು ಡ್ರೈವ್ ಮಾಡಬಾರ್ದು. ಯಾಕಂತಂದ್ರೆ ಇವ್ರು ತಿಂದು ಅನ್ನ ಸಾರೆ ಆ ನಾಯಿಗೆ ಹಾಕಿದ್ರೆ ನಮ್ಮ ಆರ್ಸೆಕ್ಷನ್ ನಾಯಿ ಏನಾಗುತ್ತೆ, ಎರಡು ದಿವಸದಲ್ಲಿ ಕಂತ್ರಿ ನಾಯಿಯಾಗಿ ಮೂರನೇ ದಿವಸ ಆಗಿ ಮಲ್ಕೊಂಡು ಬಿಡ್ತವೆ. ಅದಕ್ಕೆ ಆನಂದ್ ಹೇಳಿದ್ರು, ಇಲ್ಲ ರಿಚರ್ಡ್ ನಾನೊಂದು ನಾಯಿ ತರ್ತಿದ್ದೆ. ಮೊನ್ನೆ ಯಾರೋ ಹೇಳಿದ್ರು ನನಗೆ, ಭಜಂತ್ ಹೇಳಿದ್ರು, ಸರ್ ಆನಂದ್ ಒಂದು ನಾಯಿ ತಂದಿದ್ದಾರೆ ಸರ್ ಮನೆಯಲ್ಲಿ. ಯಾವ ನಾಯಿ? ಜಾತಿ ನಾಯಿ ತಂದಿದ್ದಾರೆ ಸರ್, ಅದಕ್ಕೊಂದು ಗೂಡು ಬೇರೆ ಕಟ್ಟಿದ್ದಾರೆ ಅಂತ. ನಿಮಗೆ ಒಂದು ಗೊತ್ತಿರ್ಬೋದು, ಕ್ರಿಶ್ಚಿಯನ್ಗಳು ಈ ಬ್ರಾಹ್ಮಣರಲ್ಲಿ ಒಂದು ಕಾಮನ್ ಇರ್ತದೆ, ಸ್ವಲ್ಪ ದುಡ್ಡು ಬಂದ್ಬಿಟ್ರೆ ಸಾಕು ನಾವು ಕ್ರಿಶ್ಚಿಯನ್ಗಳು ಏನು ಮಾಡ್ತೀವಿ,
ಒಂದು ಪಾರ್ಟಿ ಮಾಡಿಬಿಡ್ತೀವಿ, ಒಂದು ಎಣ್ಣೆ ಹೊಡೆದು ಬಿಡ್ತೀವಿ, ಖಾಲಿ ಮಾಡಿಬಿಡ್ತೀವಿ. ಅಲ್ಲಿ ಬ್ರಾಹ್ಮಣರು ಆಗಲ್ಲ, ಸತ್ಯನಾರಾಯಣ ಪೂಜೆ ಮಾಡಿ ಊಟ ಮಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಬಿಡ್ತಾರೆ. ನಮ್ಮ ಆನಂದ ಹಾಗೆ, ಇವರಿಗೆ ನಾಲ್ಕು ಶೋಸಕ್ಕೆ ಬಿಡ್ರೆ ಸಾಕು, ಐದು ನಿಮಿಷಕ್ಕೆ ಸತ್ಯನಾರಾಯಣ ಪೂಜೆ ಮಾಡಿಬಿಡ್ತಾರೆ. ಮೊನ್ನೆ ನನಗೆ ಅದು ರುಚಿ, ಸತ್ಯನಾರಾಯಣ ಪೂಜೆ ಇದೆ, ನನ್ನ ಮನೆಗೆ ಬಂದ್ಬಿಡ್ತಾರೆ. ನನಗೆ ಸತ್ಯನಾರಾಯಣ ಪೂಜೆಗೆ ಹೋಗ್ತಿರ್ಬೇಕು, ಯಾಕೆ ಹೋಗ್ತಾರೆ ಸಾರ್? ನಾನ್ ವೆಜ್ ತಿನ್ನೋರು ಸತ್ಯನಾರಾಯಣ ಪೂಜೆಗೆ ಹೋಗಿ ಏನು ತಿನ್ನಬೇಕು? ಬಿಸಿಬೇಳೆ ಬಾತು, ಮೊಸರನ್ನ, ಮೂರು ಚಿಪ್ಸ್. ಅದಕ್ಕೆ ನಾನು ಮೈಸೂರಿಗೆ ಹೋಗ್ಬೇಕಾಗಿ. ಅದು ಬೇರೆ, ಈ ಚಿಪ್ಸ್ ಅಂದಾಗ ನೋಡ್ರಿ ಎಷ್ಟು ವಿಚಿತ್ರ. ಮೊನ್ನೆ ಚಿಪ್ಸ್ ತಗೊಳಕ್ ಹೋಗಿದ್ದೆ ನಾನು. ಸಾಮಾನ್ಯವಾಗಿ ನಾವು ಚಿಪ್ಸ್ ತಗೊಂಡು ಹೋಗೇ ಹೋಗ್ತೀವಿ, ಚಿಪ್ಸ್ ಬೇಕಲ್ಲ. ನನ್ನ ಫ್ರೆಂಡ್ ಪಾರ್ಟಿ ಕೊಟ್ಟರೆ ನಾವು ಚಿಪ್ಸ್ ತಗೊಂಡು ಹೋಗ್ತೀವಿ, ಡ್ರಿಂಕ್ ಸೌಂಡ್. ಆ ಚಿಪ್ಸ್ ತಗೋದಕ್ಕೆ ಒಬ್ಬ ಬಂದು ಕೇಳ್ದ, ಅಣ್ಣ ಚಿಪ್ಸ್ ಎಷ್ಟು? ಪ್ಯಾಕೆಟ್ ತಗೊಳ್ಳ. ಈ ಎಷ್ಟು? 20 ರೂಪಾಯಿ. ನನಗೆ ಪ್ಯಾಕೆಟ್ ಇಡ್ಬೇಡ, 1 ಕೆಜಿ ಬೇಕು. ಏನ, 1 ಕೆಜಿ ಚಿಪ್ಸ್ ಬೇಕಾ? ಹೌದು. ಎಷ್ಟು ಕೆಜಿ ಅಲ್ವ? 80 ರೂಪಾಯಿ. ಓಹೋ, ಚಿಪ್ಸ್ 80 ರೂಪಾಯಿ ಕೆಜಿ. ಹಾ, ಲೂಸ್ ತಗೊಂಡ್ರೆ ಅಂದ ಅವನು. ಏನ ಲೂಸ್ ತಗೊಂಡ್ರೆ ಅಂದ ಅವನು ಹೇಳ್ದ, ಲೂಸ್ ತಗೊಂಡ್ರು 80 ರೂಪಾಯಿ, ಯಾರು ತಗೊಂಡ್ರು 80 ರೂಪಾಯಿ ಅಂದ. ಅಂದ್ರೆ ಅವನು ಹೇಳಿದ್ದು ಲೂಸ್ ತಗೊಂಡ್ರೆ ಅಂತ, ಲೂಸ್ ಚಿಪ್ಸ್ ತಗೋಬೋದು ಅಂತ. ಇವ್ ಹುಡುಗ ಅನ್ಕೊಂಡ ಲೂಸ್ ಇರ್ಬೋದು, ಲೂಸ್ ತಗೊಂಡ್ರು 80 ರೂಪಾಯಿ ಸರ್, ತಲೆ ಸರಿಯಿರೋರು ತಗೊಂಡ್ರು 80 ರೂಪಾಯಿ ಅಂತ. ಅದಕ್ಕೆ ಮೈಸೂರು ಆನಂದ್ ಅವರ ಮನೆಗೆ ಹೋಗಿದ್ದೆ ನಾನು. ಯಾಕೆ ಹೇಳ್ತೀರಾ, ಆ ನಾಯಿ ಒಂದು ಕೂಡು ಬೇರೆ ಕಟ್ಟಿದ್ದಾರೆ. ನಾನು ಭಜಂತ್ರಿ ಹೋಗಿ ನೋಡಿದ್ದೆ, ಆ ನಾಯಿ ಟೈಫಾಯ್ಡ್ ಬಂದ ಬೆಕ್ಕಿನ ಥರ ಇತ್ತು. ನಾನು ಹೋಗಿ ಗಂದೆ, ಈಗ ನೋಡಿದೆ ಭಜಂತ್ರಿ ಹೋಗಿ ಅದನ್ನ ಅಂದ. ಭಜಂತ್ರಿ ನೋಡಿದ ತಕ್ಷಣ ಬಹಳ ಅಲ್ಲಾಡಿಸ್ತು, ಪರವಾಗಿಲ್ವಲ್ಲ ಅಂತ. ನಾನು ಹೋದ್ರೆ ನಾನು ನೋಡಿದ ತಕ್ಷಣ ಓಡಿ ಬಂದ್ರೆ ಆನಂದ್, ಸರ್ ಕಂಗ್ರ್ಯಾಚುಲೇಷನ್ ಸರ್, ಯಾಕೆ ನಮ್ಮ ನಾಯಿ ತಂದು 3 ತಿಂಗಳಾಗಿದೆ ಸರ್, ಇದುವರೆಗೂ ಬೊಗಳಿಲ್ಲ ಸರ್, ನಿಮ್ಮನ್ನು ನೋಡಿದ ಮೇಲೆ ಬೊಗಳಿತ್ತು ಸರ್ ಅಂತ. ನನ್ನ ನಾನೇನು ಕಳ್ಳನ ಥರ ಕಾಣ್ತೀನಿ ಅಂದ್ರೆ ಅಂದೆ. ಅದಕ್ಕೆ ಭಜಂತ್ರಿಗೆ ಅಂದೆ, ಭಜಂತ್ರಿ ನೀವು ಮಾತಾಡ್ತೀರಿ, ಭಜಂತ್ರಿ ಮಾತಾಡಿದ್ರೆ ಬಹಳ ಅಲ್ಲಾಡ್ತದೆ, ನಾನು ಮಾತಾಡಿದ್ರೆ ಬಹು ಹೋಗ್ತದೆ, ಇದು ಯಾಕೆ ಅಂತ ಹೇಳಿ ಭಜಂತ್ರಿಗೆ. ಭಜಂತ್ರಿ ಇದೇನು ಕಂತ್ರಿ ನಾಯಿ, ಬೇರೆಯವ್ರು ನೋಡಿದ್ರೆ ಬೊಗಳೋದಿಲ್ಲ, ನನ್ನನ್ನು ನೋಡಿದ್ರೆ ಬೊಗಳುತ್ತೆ, ಯಾಕೆ ಅಂತ ಕೇಳಿದೆ. ನೋಡಿ ಸರ್ ಇವೆಲ್ಲ ಇದೆ, ಏನು ಹೇಳಬೇಕು? ಭಜಂತ್ರಿ ಹೇಳ್ತಾರೆ, ಸರ್ ಅದು ಹಾಗೆ ಸರ್, ಒಂದು ಊರ್ ನಾಯಿಗೆ ಇನ್ನೊಂದು ಊರ್ ನಾಯಿ ನೋಡಿದ್ರೆ ಆಗೋದಿಲ್ಲ ಅಂತ. ಅಂದ್ರೆ ನನ್ನ ನೋಡಿ ಬೊಗಳಿದ್ರೆ ಅರ್ಥ ಏನು? ನೀವೊಂದು ನಾಯಿ ಅಂತ ಹೇಳಿದಾಗ ಅಷ್ಟೊತ್ತಿಗೆ ಆನಂದ್ ಹೇಳಿದ್ರು, ಸರ್ ರಿಚರ್ಡ್ ಒಳಗೆ ಬನ್ನಿ, ಎಲ್ಲರಿಗೂ ತಿಂಡಿ ಕೊಡ್ತಾ ಇದ್ದೀನಿ ಬನ್ನಿ ಅಂತ. ಇದೇ ಥರ ಪ್ಲೇಟು, ಪೇಪರ್ ಪ್ಲೇಟಲ್ಲಿ ಎಲ್ಲರಿಗೂ ಏನು, ಬಿಸಿಬೇಳೆ ಬಾತು, ಮೊಸರನ್ನ, ಚಿಪ್ಸ್. ನಾನು ಹೇಳಿದೆ, ಬೇಡ ಆನಂದ್, ಇಲ್ಲ ಸರ್ ಬನ್ನಿ, ನಮ್ಮ ಮನೆಗೆ ಬಂದಿದ್ದೀನಿ, ನೀವು ಪ್ರಸಾದ ತಗೊಳ್ಬೇಕು. ಕೂರಿಸಿದ್ರು, ಎಲ್ಲರಿಗೂ ಪ್ಲೇಟಲ್ಲಿ ಕೊಟ್ಟರು ಸರ್, ಪೇಪರ್ ಪ್ಲೇಟಲ್ಲಿ. ನನಗೆ ಬರಲೇ ಇಲ್ಲ. ನಾನು ಹೇಳಿದೆ, ಆನಂದ್ ನಾನು ಹೋಗ್ಬೇಕಿರಿ, ಇರಿ ಸರ್ ಇರಿ ಸರ್. ಗಂಡ ಹೆಂಡತಿ ಏನೋ ಮಾತಾಡಿದ್ರು, ಒಳಗೆ ಹೋದ್ರು, ಒಂದು ಸ್ಟೀಲ್ ಪ್ಲೇಟ್ ತಂದರು, ಎಲ್ಲರಿಗೂ ಪೇಪರ್ ಪ್ಲೇಟಲ್ಲಿ ಪ್ರಸಾದ, ನನಗೆ ಸ್ಟೀಲ್ ಪ್ಲೇಟಲ್ಲಿ ಪ್ರಸಾದ. ಆ ಸ್ವಲ್ಪ ಸಮಾಧಾನ ಆಯ್ತು ನನಗೆ, ಪರವಾಗಿಲ್ಲ ಆನಂದ್ ನನ್ನ ಬಗ್ಗೆ ಗೌರವ ಇದೆ. ಆ ಸ್ಟೀಲ್ ಪ್ಲೇಟಲ್ಲಿ ಮೊಸರನ್ನ ಚಿಪ್ಸ್ ಕೊಟ್ಟಿದ್ರಲ್ಲ, ನಾನು ಅಲ್ಲೇ ತಿಂದಿದ್ರೆ ಚೆನ್ನಾಗಿತ್ತು, ನಾಯಿ ಏನು ಮಾಡ್ತಾ ಇದೆ ಅಂತ ಹೋಗಿ ನೋಡ್ರು. ಆ ನಾಯಿಗೆ ಏನು ಕೋಪ ಬಂತು ಸರ್ ನನ್ನ ನೋಡಿ? ಆ ಚೈನು, ಎಲ್ಲರ ಮನೆ ನಾಯಿನ ಚೈನ್ ಕಟ್ತಾರಲ್ಲ, ನಮ್ಮ ಮೈಸೂರು ಆನಂದ ನಾಯಿನ ಅವ್ರ ಎಂಟಿಯ ರಿಬ್ಬನ್ ಹಾಕಿ ಕಟ್ಟಿದ. ಕೊಂಕಣಿಗಳು ಬೇರೆ ಬುದ್ಧಿವಂತರಲ್ಲ, ಯಾಕಂದ್ರೆ ನೋಡಿ ಎಲ್ಲ ಕೊಂಕಣಿಗಳದು ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು ಕೊಂಕಣಿಗಳು, ಕೆನರಾ ಬ್ಯಾಂಕು ಕೊಂಕಣಿಗಳು, ಕಾರ್ಪೊರೇಷನ್ ಬ್ಯಾಂಕ್ ಕೊಂಕಣಿಗಳು, ಕರ್ನಾಟಕ ಬ್ಯಾಂಕ್ ಕೊಂಕಣಿಗಳು, ಹೌದಾ? ನಾನು ಊರಿಗೆ ಹೋದಾಗ ನಮ್ಮ ಅಜ್ಜ ಯಾವಾಗ ನನಗೆ ಹೇಳಿದ್ದಾರೆ, ನನಗೆ ತುಳುವರು ಹೇಳಿರ್ತಾರೆ, ಏ ಪೊರ್ಬುದೆಕ್ಕಲೆ ಪೊರ್ಬುದೆಕ್ಕಲು ಮಾರಾಡೆ ಅಂತ. ನಾನು ನಮ್ಮ ಅಜ್ಜನ ಹೇಳಿದೆ, ಅಜ್ಜ ಇದೆಂಥದ್ದು ಪೊರ್ಬುದೆಕ್ಕಲ ಅಂದ್ರೆ? ಏಯ್, ಪೊರ್ಬು ಅಂದ್ರೆ ಪ್ರಭುಗಳು. ನಾವು ಮುಂದೆ ಸೌತ್ ಕೇಂದ್ರದಲ್ಲಿ ಲ್ಯಾಂಡ್ ಓನರ್ಸ್ ಅಲ್ಲ ನಾವು ಕ್ರಿಶ್ಚಿಯನ್ಗಳ. ಇವಾಗ ಯಾವುದು ಲ್ಯಾಂಡ್ ಇಲ್ವಲ್ಲ ನಿಮಗೆ? ಹಾ, ಲ್ಯಾಂಡ್ ಇಲ್ಲ, ಲ್ಯಾಂಡ್ ಎಲ್ಲ ಹೋಯ್ತು, ಈಗ ಲಾರ್ಡ್. ಲ್ಯಾಂಡ್ ಲಾರ್ಡ್ ಅಲ್ಲಿ ಲ್ಯಾಂಡ್ ಹೋದ್ರೆ ಏನು ಉಳಿತದೆ ಹೇಳಿ? ಲಾರ್ಡ್ಸ್, ಅದು ಪೊರ್ಬುಗಳು ಅಂತ ಹೇಳಿದ್ರು. ನಾನು ಹೇಳ್ದೆ, ಸುಮ್ಮನೆ ರಾಜ್ಯ ನೀನು ಎಂತ ಪೊರ್ಬು? ನಿನ್ನ ಹತ್ರ ಬ್ಯಾಂಕ್ ಇಲ್ಲ, ನಿನ್ನ ಹತ್ರ ಟೂರಿಸ್ಟ್ ಇಲ್ಲ, ಕಾಮತ್ ಟೂರಿಸ್ಟು ಅದು ಅವ್ರದ್ದು, ಬಳ್ಳಾರಿ ಟೂರಿಸ್ಟ್ ಅವ್ರದ್ದು, ನಮ್ದು ಯಾವುದು ಇಲ್ಲ. ಅದು ಒಂದು ಕೆನರಾ ಪಿಂಟು ಅಂತಿದೆ, ಅದರಲ್ಲೂ 50% ಕೆನರಾ, ಮಿಕ್ಕಿದ್ದು ಪಿಂಟು, ಹೌದಾ? ನಾನು ಹೇಳಿದೆ ನಮ್ಮ ಹತ್ರ ಯಾಕೆ ಇಲ್ಲ ಅಂದೆ. ಅದಕ್ಕೆ ನಮ್ಮ ಅಜ್ಜ ಹೇಳ್ದ, ನೋಡೋ ನಾವೆಲ್ಲ ಪೊರ್ಬುಗಳು, ಪೊರ್ಬು ಪೊರ್ಬು ಅಂತ ಹೇಳ್ಬೇಡ, ನಮ್ಮದ್ರೇನ್ ದುಡ್ಡಿಲ್ಲ ಅಂದ. ಅದನ್ನ ಹೇಳಿದ್ರು, ನೋಡು ಈ ಕಾಮತ್ತು ಶೆಣೈ ಇವರೆಲ್ಲ ಮೊದಲು ನಾವು ಕಾಮತ್ ಶೆಣೆ ಆಗಿದ್ದೀವಿ, ಆಮೇಲೆ ಡಿಸೋದ ಲೋಭೋ
ಆತರ ಎಲ್ಲ ಆದ್ವಿ ಅಂತ ಹೇಳಿದ್ರು. ನನಗಂತೂ ನಂಬಿಕೆ ಇಲ್ಲಪ್ಪ. ಅಟ್ಲೀಸ್ಟ್ ಕಾಮತ್ತೆ ನಾವು ಲೂಯಿಸ್ ಆಗಿದ್ರೆ, ಅವರೇ ಪಾಯಸ್ ಆಗಿದ್ರೆ ನಮ್ಮ ಹತ್ರ ಒಂದಾದ್ರೂ ಬ್ಯಾಂಕ್ ಇರಬೇಕಾಗಿತ್ತಲ್ವ. ಅದಕ್ಕೆ ನಮ್ಮ ಅಜ್ಜ ಹೇಳಿದ್ರು, ಇಲ್ಲ ಕಣ, ನಾವು ಕಾಮತ್ತು ನಾವು ಶೆಣೈ ಎಲ್ಲ ಆಗಿದ್ವಿ. ಇವ್ರೇನು ಮಾಡಿಬಿಟ್ರು, ಕಾಮಚ್ಚನ ಎಲ್ಲ ಲಿಕ್ವಿಡ್ ಕ್ಯಾಶ್ ಅವ್ರ ಹತ್ರ ಇಟ್ಕೊಂಡು ಬಿಟ್ಟು ಬ್ಯಾಂಕ್ ಓಪನ್ ಮಾಡಿಬಿಟ್ಟು. ಲಿಕ್ವಿಡ್ ಕ್ಯಾಶ್ ಎಲ್ಲ ಕಾಮತ್ತು ಶೆಣೆ ಹತ್ರ ಇಟ್ಟು, ನಾವು ಕನ್ವರ್ಟ್ ಆದ್ಮೇಲೆ ಎಲ್ಲದನ್ನ ಲಿಕ್ವಿಡ್ ಮಾಡಿಬಿಟ್ಟು, ಕ್ಯಾಶ್ ಎಲ್ಲ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು, ಹಾಗಾಗಿ ದುಡ್ಡಿಲ್ಲ ಅಂತ ನಮ್ಮ ಅಜ್ಜ ಹೇಳ್ತಿದ್ರು ನಮಗೆ. ಅದಕ್ಕೆ ಎಷ್ಟು ಬುದ್ಧಿವಂತರು ನೋಡ್ರಿ. ಈಗ ಮ್ಯಾಂಗ್ಳೂರಿಯನ್ ಕ್ರಿಶ್ಚಿಯನ್ಸ್ಗೂ ಮ್ಯಾಂಗ್ಳೂರಿಯನ್ ಕೊಂಕಣ್ಸ್ ಅಂತ ಕಾಮತ್ತು ಅವ್ರು ಭಾಳ ಬುದ್ಧಿವಂತರು. ಯಾರು ಅವ್ರ ಮನೆಗೆ ಬಂದರೆ ನೋಡಿ, ಯಾರು ಬಂದರೆ ನೀವು ನೋಡಿ, ಲೆಕ್ಕದಲ್ಲಿ ನಾನು ಇಡೀ ಪ್ರಪಂಚದಲ್ಲಿ ಚಾಲೆಂಜ್ ಮಾಡ್ತೀನಿ, ಪೈಗಳಿಗಿಂತ ಚೆನ್ನಾಗಿ ಲೆಕ್ಕ ಯಾರೂ ಇಡೋದಿಲ್ಲ. ಅದಕ್ಕೆ ಅವರ ಸರ್ನೇಮು ಪೈ, ಪೈಗೆ ಪೈ ಲೆಕ್ಕ ಹಾಕ್ತಾರೆ. ಎಷ್ಟು ಡೆಬಿಟ್ ಬರ್ತದೆ ಅಷ್ಟೇ ಕ್ರೆಡಿಟ್ ಕೊಡ್ತಾರೆ, ಒಂದು ಪೈಸಾ ಜಾಸ್ತಿ ಕೊಡೋದಿಲ್ಲ ನೋಡಿ. ಅವ್ರ ಸಿಂಡಿಕೇಟ್ ಬ್ಯಾಂಕಿನ ನಾಯಿ ಗೊತ್ತಾ, ಅವರ ಸಿಂಬಲ್ ಯಾವ್ದು ಹೇಳಿ ಸಿಂಡಿಕೇಟ್ ಬ್ಯಾಂಕ್ದು, ಅಲ್ಸೇಷನ್ ನಾಯಿ. ಹೌದಾ? ಅದು ಯಾಕೆ ಅಂತಂದ್ರೆ, ನೀವು ಸಾಲ ವಾಪಸ್ ಕೊಡ್ತಾ ಇದ್ರು ನಿಮ್ಮ ಕನಸಲ್ಲಿ ನಾಯಿ ಬರ್ತದೆ, ಅವಾಗ ನೀವೇ ಹೋಗಿ ದುಡ್ಡು ಕಟ್ತೀನಿ ಅಂತ ಅವ್ರ ಐಡಿಯಾ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬ ಪೈ ಅಂತಿದ್ದ, ಅವನು ಯಾರ ಮನೆಗೆ ಹೋದ್ರೆ ಒಂದು ಪುಸ್ತಕ ಇಟ್ಕೊಳ್ತಾನೆ. ಈಗ ಪಾಯಸ್ ಮನೆಗೆ ಬಂದು ಏನು ಕೊಟ್ಟಿದ್ದಾರೆ ನಿಮಗೆ ಅದು ಬರ್ಕೊಳ್ತಾನೆ, ಬಿಸ್ಕೆಟ್ ಕಾಫಿ ಅಂತೆಲ್ಲ ಬರ್ಕೊಳ್ತಾನೆ. ನಾನು ಹೇಳಿದೆ, ಪೈ ಅದು ಯಾಕೋ ಬರ್ಕೊಳ್ತೀಯಾ, ಲೆಕ್ಕ ಮರ ಇದೆ. ನಮ್ಮ ಮನೆಗೆ ಅವ್ರು ಬಂದಾಗ ಬಿಸ್ಕೆಟ್ ಕಾಫಿ ಮಾತ್ರ ಕೊಡಬೇಕು, ಬೇರೆದು ಕೊಡಬಾರ್ದು. ಎಷ್ಟು ಡೆಬಿಟ್ ಇದೆ ಅಷ್ಟೇ ಕ್ರೆಡಿಟ್ ಕೊಡಬೇಕು ಅಂತ. ಅವ್ರ ಮನೆಗೆ ಹೋದ್ರೆ ನೀವು ನೋಡ್ರಿ ಏನು ಹೇಳ್ತಾರೆ, ಅವ್ರ ಹೆಂಡತಿ ಒಳಗಡೆ ಇರ್ತಾರೆ. ನಾನು ಇವಾಗ ಹೋದೆ ಅಂತ ಇಟ್ಕೊಳ್ಳಿ, ಪುಸ್ತಕ ತೆಗೆದು ನೋಡ್ತಾನೆ, ಬಿತ್ತ ತಕ ಬಿತ್ತ ಅಂತ ಒಳಗಡೆ ಅಂತ ಕೇಳ್ತಾಳೆ ಅವಳು. ನಮಗೆ ಗೊತ್ತಾಗ್ಲಿ ಏನು ಹೇಳ್ತಾಳೆ ಅಂತ, ಬಿತ್ತ ಬೀತಕ 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 ಅಂದ್ರೆ ತಂದು ಕೊಡ್ತಾಳೆ. ನೀವೇನಾದ್ರು ಕೊಟ್ಟಿಲ್ಲ ಅಂದರೆ ಬೇರೆನೇ ನೋಡ್ರಿ, ಯಾರೋ ಬಂದ ಒಳಗಡೆಯಿಂದ ಕೇಳ್ತಿದ್ದ ಅವಳು, ಬಂದಿದ ತಕ್ಷಣ ಕಾಫಿ ಕೊಡ್ಬೇಕಾ ಬೇಡ ಅಂತ ಗೊತ್ತಾಗ್ಬಾರ್ದಲ್ಲ. ಅವ್ಳು ಒಳಗಡೆ ಅಡುಗೆ ಮನೆಯಿಂದ ದಿತ್ತ ತಕ ದಿತ್ತ ಅಂತಾಳೆ. ಇವನು ಪುಸ್ತಕ ತೆಗೆದು ನೋಡ್ತಾನೆ, ದೀತಕ ದೀತಕ ಅಂದ್ರೆ ಹೇಳ್ತಾರೆ. ಕೊಡ್ಲಿಲ್ಲ ಅಂದ್ರೆ ಸೌಂಡೇ ಬೇರೆ ಸರ್, ದಿತ್ತ ಅಂದ್ರೆ ದೀನಕ ತಕ ದೀನಕ 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 ತಕ ದೀನಕ ಕಾಫಿನೇ ಬರೋದಿಲ್ಲ. ನೀವು ಬೇಕಾದ್ರೆ ನೋಡ್ರಿ, ಅವ್ಳು ಒಳಗಡೆಯಿಂದ ಏನ್ ಸೌಂಡ್ ಮಾಡ್ತಾಳೆ ಅದ್ರ ಮೇಲೆ ನಮ್ಮ ತಿಂಡಿ ಇರ್ತದೆ. ನಾನು ಹೋಗಿದ ದಿವಸ ನನಗೆ ದಿತ್ತ ತಕ ದಿತ್ತ ಇವನು ಹೇಳ್ತಾನೆ, ದೀನಕ ತಕ ದೀನಕ ತಕ ದೀನಕ ಅಂತ. ಸರಿ ನನಗೆ ಗೊತ್ತಾಯ್ತು, ಏ ಮಕ ದೀ ಮಕ ಕೊಂಗ್ನಿ ಎತ್ತ ಎತ್ತಗೆ. ಇನ್ನೊಬ್ಬ ಬಂದಾಗ ಅವ್ರ ಪಾಪ, ಅವ್ರು ಬಂದಾಗ ಅವ್ರ ಒಳಗಡೆಯಿಂದ ಕೇಳ್ತಾಳೆ, ದಿತ್ತ ತಕ ದಿತ್ತ ಒಂದು ಪುಸ್ತಕ ತೆಗೆದು ನೋಡ್ದ, ದೀನಕ ತಕ ದೀನಕ ಕಾಫಿ ತಂದವಳು ವಾಪಸ್ ಹೋಗ್ಬಿಟ್ರು. ಅವಳು ಮತ್ತೆ ಕೇಳಿದ್ಳು, ಕಿತ್ಯ ಕಿತ್ಯ ಅವನು ಹೇಳ್ತಾನೆ, ತೋಮಕ ದೀನ ತೂ ತಕ ದೀನಕ. ನೀ ಇವನು ಹೇಳ್ತಾನೆ ನನ್ನ ಪಕ್ಕದಲ್ಲಿ ಅವ್ನು ಪಾಪ, ಅವನು ಕೊಂಗ್ಳಿ ಗೊತ್ತಿಲ್ಲ. ಏನು ಸರ್, ನಮ್ಮ ಕಾಮತರ ಹೆಂಡತಿ ಡ್ಯಾನ್ಸ್ ಮಾಡ್ತಾರೆ, ಇವರು ಹಾಡೆ ಹೇಳ್ತಾರೆ, ಭಾಳ ಮ್ಯೂಸಿಕಲ್ ತಪ್ಪಲ್ ಸರ್. ಯಾಕಂದ್ರೆ ಅವರು ದಿತ್ತ ದಿತ್ತ ಅಂತಾರೆ, ಇವರು ದಿನಕ ದಿನಕ ತಕ್ಕ ದಿನಕ ಅಂತಾರೆ. ಇವ್ರು ಹಾಡು ಹೇಳ್ತಾರೆ, ಅವ್ರು ಡ್ಯಾನ್ಸ್ ಮಾಡ್ತಾರೆ. ಕಾಫಿ ಬಂತ, ಕಾಫಿ ಕೊಡಲಿಲ್ಲ ಸರ್. ಅದೇ ದಿನಕ ಅಂದರೆ ಅದೇ ನಮ್ಮ ದಿನಕ ಅಂದರೆ ಏನೇನೋ ಅರ್ಥ ಇರ್ತದೆ ಅಂತೇಳಿ. ಹಾಗೆ ಭಾಳ ಬುದ್ಧಿವಂತರಿರ್ತಾರೆ ಕೊಂಕಣಿಗಳು ಅಂತ ಹೇಳ್ತಾರೆ. ಆದರೆ ನನಗೆ ನಂಬಿಕೆ ಇಲ್ಲ, ಅವರು ಬುದ್ಧಿವಂತರು ಇರ್ಬೋದಪ್ಪ. ಯಾಕಂದರೆ ಕೊಂಕಣಿಗಳು ಎಲ್ಲರೂ ಬುದ್ಧಿವಂತರಲ್ಲ ಅನ್ನೋದಕ್ಕೆ ರಿಚರ್ಡ್ ಲೂಯಿಸ್ ಆಯ್ತು ಕಾರಣ. ನಾನು ಅಂತ ಬುದ್ಧಿವಂತ ಅಲ್ಲ. ಹೈ ತರ್ಡ್ ಕ್ಲಾಸು, ಪಿ ಯು ಸಿಲಿ 35 marks, ಬಿ ಎಸ್ ಸಿಲಿ 37%, ಎಲ್ ಎಲ್ ಬಿಲಿ 42%, ಯಾವುದರಲ್ಲೂ 50 marks ಯಾಕೆ ತೊಗೊಳ್ಳಿಲ್ಲ ಅಂದರೆ ನಾವೇ ಎಲ್ಲ ತೊಗೊಂಡ್ರೆ ಬೇರೆಯವ್ರಿಗೆ ಮಾರ್ಕ್ಸ್ ಬರಬೇಕಲ್ಲ. ಈಗಿನ ಕಾಲದ ಮಕ್ಕಳು ಭಾಳ ಸ್ವಾರ್ಥಿಗಳು ಸರ್. ಯಾಕೆ 96 marks? ಹೌದಾ? ನನ್ನ ಫ್ರೆಂಡ್ ಒಬ್ಬ ಶಾಸ್ತ್ರಿ ಅಂತಿದ್ದ, ಭಾರಿ ಬುದ್ಧಿವಂತ ಸರ್. ಕೆಮಿಸ್ಟ್ರಿ 95, ಫಿಸಿಕ್ಸ್ 95, ಮ್ಯಾಥ್ಸ್ 100 out of 100 ತಗೊಳ್ಳಿ. ನಮಗೆ ಅಂತ ಬೇಜಾರಿಲ್ಲ. ನಮ್ಮ ಅಪ್ಪನಿಗೆ ಆ ಶಾಸ್ತ್ರಿ ಕಂಡ್ರೆ ಭಾಳ ಇಷ್ಟ. ನನಗೆ ಹೇಳ ನೋಡ ಶಾಸ್ತ್ರಿ ನೋಡ ಎಲ್ಲರ ಮೇಲೆ 90 marks ತೊಗೊಂಡಿದ್ದು ನಿನ್ನ ಯೋಗ್ಯತೆಗೆ. ಯಾವ ಸಬ್ಜೆಕ್ಟಲ್ಲೂ 35 ತೊಗೊಂಡಿಲ್ಲ ಅಂತ. ತಗೊಳ್ಳಿ ಬಿಡಿ ಸರ್. ಅವ್ನು ಏನು ಮಾಡ್ತಿದ್ದ, ತಗೊಂಡು ನಾನು ಇಲ್ಲದೆ ಇದ್ದಾಗ ಮನೆಗೆ ಬರ್ತಿದ್ದ, ಅಂಕಲ್ ಅಂತ ಆ ಶಾಸ್ತ್ರಿ ಬಾಪ, ಅಂಕಲ್ ನನಗೆ 100 out of 100 ಮ್ಯಾಥ್ಸ್, ಕೆಮಿಸ್ಟ್ರಿ 95, ಫಿಸಿಕ್ಸ್ 90 ಅಷ್ಟೇಳಿ ಮುಚ್ಕೊಂಡು ಮನೆಗೆ ಹೋಗ್ಬೇಕಲ್ಲ. ನಿಮ್ಮ ಮಗನ ಮಾರ್ಕ್ಸ್ ಗೊತ್ತಾ ಅಂತ ಪಿಟ್ಟಿಂಗ್ ಇಟ್ಬಿಡ್ತಿದ್ದ. ಹೌದಾ? ಹಾಂ, ನಾನು ರಿಚರ್ಡ್ ಟೆಸ್ಟ್ ಮಾಡಿ 3 ಸೇರಿ 100 ಅವನು.
ತರ್ಟಿ ಫೈವ್. ನಾನು ಹೋದ ತಕ್ಷಣ ನಾಳೆ ಕೇಳ್ತು ಅಂದ್ರೆ ಶಾಸ್ತ್ರಿ ಬಂದು ಹೋಗಿದ್ದಾನೆ ಅಂತ ಅರ್ಥ. ನಾನು ಭಾರಿ ಭಕ್ತಿ ಸರ್ ಅವನು. ಒಂದು ದಿವಸ ನಮ್ಮ ತಂದೆ ಹೇಳಿದ್ರೆ ನಾನು ಯಾಕೆ ಇಲ್ಲಿ ಇಲ್ಲಿ ಶಂಕರ್ ಮಾಡ್ತಾ ಇದ್ದ ಮನೆ ಮಾಡಿದ್ದು ಯಾಕೆ ಡ್ಯಾಡಿ ಅಂದ್ರೆ ಆ ಬ್ರಾಹ್ಮಣ ಇರ್ತದೆ ಇದ್ರೆ ನಿಂದು ಎಸ್ಎಲ್ ಸಿ ಪಾಸ್ ಆಗ್ತಿದ್ದಲ್ಲ ಅದಕ್ಕೆ ಹೇಳಿದ್ರೆ ಯಾವ್ದ್ರಲ್ಲೂ 35 ಮೇಲೆ ಬಾಕಿ ತಗೊಳ್ಳಿಲ್ಲ. ಒಂದು ದಿವಸ ನಮ್ಮ ತಂದೆ ಹೇಳಿದ್ರು ದಿಸ್ ಇಸ್ ದಿ ಲಾಸ್ಟ್ ವಾರ್ನಿಂಗ್, ಇನ್ನು ಮೇಲೆ ಎನಿ ಸಬ್ಜೆಕ್ಟ್ ಯು ಶುಡ್ ಟೇಕ್ ಮೋರ್ ದೆನ್ 60 ಅಂತ ಹೇಳಿದ್ರು. ಲೈಫ್ ಲಾಂಗ್ ಟ್ರೈ ಮಾಡಿದೆ ಆಗಲೇ ಇಲ್ಲ. ಆದರೆ ಇವತ್ತು ಪ್ರತಿ ದಿವಸ ನಾನು ತಗೊಳ್ಳೋದೆ 60-90. ಆದರೆ ನಮ್ಮಪ್ಪ ಇಲ್ಲ, ನಮ್ಮಪ್ಪ ಇದ್ದಿದ್ರೆ ಏನು ಸರ್ ನಿಮ್ಮ ಮಗ ಓಪನಿಂಗ್ 90 ಇದೆ ಮಾರ್ಕ್ಸ್ 95 ತಗೊಳ್ಳಿ ಏನು ಪ್ರಯೋಜನ ಸರ್, ನೀಟ್ 90 ತಗೊಳ್ತಾನೆ, ಒಂದೊಂದ್ಸಲ 120 ತಗೊಳ್ತಾನೆ ಸರ್, ಹಾಗೆ ಸ್ಟ್ರೈಟ್ ಮನೆಗೆ ಹೋಗ್ತಾನೆ ಅಂತ ಹೇಳಿದೆ. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ, ನಾವು ಬೇರೆ ಬೇರೆ ಜಾತಿ ಧರ್ಮಗಳ ಮಧ್ಯೆ ಬೆಳೆದಾಗ ನಮಗೂ ಕೂಡ ಒಂದು ಹೊಸ ಆಯಾಮ ಸಿಗ್ತದೆ, ಬೇರೆ ಬೇರೆ ಜನರ ಪರಿಚಯ ಸಿಗುತ್ತೆ, ಅದರಲ್ಲಿ ಬೇರೆ ಬೇರೆ ಹಾಸ್ಯನೂ ಸಿಗುತ್ತೆ. ಅದನ್ನು ನಾನು ಇವತ್ತು ಪಯಸ್ ಅವರಿಂದ ಕಲ್ತಿದ್ದೇನೆ. ತುಮಕೂರಲ್ಲಿ ಯಾವ್ದಾರು ಒಬ್ಬ ಕ್ರಿಶ್ಚಿಯನ್ ಹೆಸರು ಹೇಳಿದರೆ ಎಲ್ಲ ತುಮಕೂರಿನವರು ಒಪ್ಪುವಂಥ ಒಂದು ಹೆಸರು ಅದು ಪಯಸ್ ಅವರು. ಅವ್ರ ಥರ ನಾವೆಲ್ಲರೂ ಕ್ರಿಶ್ಚಿಯನ್ಸು ಇದನ್ನು ಫಾಲೋ ಮಾಡಬೇಕು. ಇದ್ರೆ ನಮ್ಮ ನಮ್ಮ ಸರ್ಕಲ್ಗಳಲ್ಲೇ ಇದ್ದರೆ ಪ್ರಪಂಚ ಬಾವಿ ಒಳಗಿನ ಕಪ್ಪೆ ಆಗ್ತದೆ, ಅಕ್ವೇರಿಯಮ್ಮಲ್ಲಿರೋ ಮೀನಾಗ್ತದೆ. ಅದರಿಂದ ನಾನಿವತ್ತು ಬಂದಿದ್ದೇನೆ, ನಾನು ನಮ್ಮ ಎಲ್ಲ ನಗೆ ಹಬ್ಬದವರ ಪರವಾಗಿ ಹೇಳ್ತಾ ಇದ್ದೀನಿ. ಪ್ರಗತಿ, ರಿಸಲ್ಟ್ ಏನಾಯ್ತಮ್ಮ? ಅಕ್ಕ ಡಿಸ್ಟಿಂಕ್ಷನ್ ಬಂತು, ಈಗ ಕಾಮರ್ಸ್ ಎಜುಕೇಶನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಯಾಕೆ, ಸೈನ್ಸ್ ಓದಲ್ವಾ, ಕಾಮರ್ಸ್ ಓದ್ತೀಯಾ? ಈಗೆಲ್ಲ ಕಾಮರ್ಸ್ಗೆ ತುಂಬಾ ಸ್ಕೋಪ್ ಇದೆ, ಕಾಮರ್ಸ್ ನವರಿಗೆ ತುಂಬಾ ಜಾಬ್ ಅಪರ್ಚುನಿಟೀಸ್ ಇದೆಯಂತೆ. ಗುಡ್, ರೈಟ್ ಡಿಸಿಷನ್. ನಾನು ಅವಾಗ ಕಾಮರ್ಸ್ ಓದಿದ್ದಕ್ಕೆ ಇವತ್ತು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಈ ಪೊಸಿಷನ್ ಅಲ್ಲಿ ಇದ್ದೀನಿ. ಅದ್ ಸರಿ, ಯಾವ ಕಾಲೇಜ್ ಸೇರ್ಬೇಕು ಅನ್ಕೊಂಡಿದ್ಯಾ? ಅದೇ ಗೊತ್ತಾಗ್ತಿಲ್ಲ ಅಕ್ಕ, ತುಂಬಾ ಕನ್ಫ್ಯೂಷನ್ ಅಲ್ಲಿದ್ದೀನಿ. ಯಾವ ಕಾಲೇಜ್ ಯಾಕೆ, ನಾನು ಓದಿದ ದಿ ಬೆಸ್ಟ್ ಕಾಮರ್ಸ್ ಕಾಲೇಜ್ ಇನ್ ತುಮಕೂರ್, ಸೇಕ್ರೆಡ್ ಹಾರ್ಟ್ ಕಾಮರ್ಸ್ ಕಾಲೇಜ್ಗೆ ಸೇರು. ಕಾಲೇಜು ಪರವಾಗಿಲ್ವಾ ಮೇಡಮ್? ಸರ್, ನಾನು ಸೇಕ್ರೆಡ್ ಹಾರ್ಟ್ ಕಾಮರ್ಸ್ ಕಾಲೇಜ್ ನಲ್ಲೇ PUC, BCOM ಮತ್ತು MCOM ಓದಿದ್ದೇನೆ. ನಮ್ಮ ಕಾಲೇಜ್ ನಲ್ಲಿ ವೆಲ್ ಕ್ವಾಲಿಫೈಡ್ ಅಂಡ್ ಟ್ಯಾಲೆಂಟೆಡ್ ಲೆಕ್ಚರರ್ಸ್ ಇದ್ದಾರೆ, ಇಂಟರ್ನೆಟ್ ಕನೆಕ್ಷನ್ ಇರೋ ಕಂಪ್ಯೂಟರ್ ಲ್ಯಾಬ್ ಇದೆ, ವ್ಯವಸ್ಥಿತ ಲೈಬ್ರರಿ ಇದೆ, ಪ್ರೆಸೆಂಟೇಷನ್ ಕೊಡೋಕೆ ಪ್ರೊಜೆಕ್ಟರ್ ರೂಮ್ ಇದೆ, ಆಗಾಗ ಇಂಡಸ್ಟ್ರಿಯಲ್ ವಿಸಿಟ್ ಔಟ್ಡೋರ್ ಟೀಚಿಂಗ್ ಕರ್ಕೊಂಡು ಹೋಗ್ತಾರೆ, ರೆಪ್ಯೂಟೆಡ್ ಕಂಪನೀಸ್ ಇಂದ ಕ್ಯಾಂಪಸ್ ರೆಕ್ರೂಟ್ಮೆಂಟ್ ಮಾಡಿಸ್ತಾರೆ, ಸೆಕ್ಯೂರಿಟಿಗೆ CCTV ಮತ್ತು ಡಿಸಿಪ್ಲಿನ್ಗೆ ಸ್ಟೂಡೆಂಟ್ಸ್ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇದೆ, ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಆಕ್ಟಿವಿಟೀಸ್ಗೆ ಎಂಕರೇಜ್ ಮಾಡ್ತಾರೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಧ್ಯಯನಕ್ಕೆ ಯೋಗ್ಯವಾದ ಪ್ರಶಾಂತವಾದ ವಾತಾವರಣ ಇದೆ. ನಾನು ನನ್ನ ಮಗಳನ್ನ ನಿಮ್ಮ ಹಾಗೆ ಚಾರ್ಟೆಡ್ ಅಕೌಂಟೆಂಟ್ ಮಾಡಿಸ್ಬೇಕು, ಅದಕ್ಕೆ ಇವತ್ತೇ ನಿಮ್ಮ ಸೇಕ್ರೆಡ್ ಹಾರ್ಟ್ ಕಾಮರ್ಸ್ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಅಕ್ಕ, ಆಲ್ ದಿ ಬೆಸ್ಟ್ ಪ್ರಗತಿ. ಅದರಿಂದ ಒಂದೇ ಒಂದು ರಿಕ್ವೆಸ್ಟ್, ನಮ್ಮ ಜೋಕ್ ನಿಮಗೆ ಅರ್ಥ ಆಗ್ಲಿ ಬಿಡ್ಲಿ, ನೆಕ್ ಬಿಡಿ ಮಾತಾಡಲು ಅಷ್ಟೇ ಉತ್ತರ ಕೊಡೋದು. ನೀವು ಮಾತಾಡ್ಕೊಳ್ಳಿ ಮಂಗಳೂರಿನವ್ರನ್ನ ಎಂತಂದ್ರೆ ಹೌದು ಅಷ್ಟೇ ನಮ್ಮವ್ರ ಹಂಗಲ್ಲಿ ಎಂತ ಅಂದ್ಬಿಟ್ರೆ ಸಾಕು, ಅದು ನಮ್ ನಮ್ಮ ಕಷ್ಟ ನಮ್ಗೆ ನಾವು ತೆಗೆ ಬಿಡ್ತಾರೆ ಆಯ್ತು ತಲೆ ಹಂಗಾಯ್ತು ಹಿಂಗಾಯ್ತು ಬೇಕು ಅಂದ್ರೆ ಮಾತಾಡ್ತೀವಿ, ಬೇಡದೇ ಹೋದ್ರು ಮಾತಾಡ್ತೀವಿ. ಅದು ನಮ್ಮ ಮೈಸೂರು ಕಡೆ ಆಗ್ಬಿಡ್ಬೇಕು, ಚಾಮರಾಜನಗರ ಕೊಳ್ಳೆಗಾಲ ಇದೆಲ್ಲ ಕೆಳದ್ಬಿಟ್ಟಾದ್ರೂ ಮಾತಾಡ್ತೀವಿ. ಪಗ್ಗ ಕೂತ್ರೆ ನಾವು ಇವ್ರು ಮಂಗಳೂರು ಹಂಗಲ್ಲ ಎಂಥ ಲಾಭ ಅಂತಾರೆ, ಪಗ್ಗಲ ಉಪನಗಳು ಹಾಕ್ತಾ ಇದಾರೆ ನೋಡಿ ಅದಕ್ಕೆ ಏನು ಮಾತಾಡ್ತೀವಿ ನೀವು ಎಂಥ ಲಾಭ ಬರೀ ಮಾತು ಹಿಂಗೆ ಆಗುತ್ತೆ. ಈ ಮಂಗಳೂರು ಮೈಸೂರಿನವ್ರು ಏನೋ ಬಸ್ಸಲ್ಲಿ ಹೋದ್ರೆ ಹೆಂಗಿರುತ್ತೆ ಅಂತ ಮಜಾ ಅನ್ನೋಕ್ಕೆ, ಈ ಮೈಸೂರಿನವ್ರು ಟೈಮ್ ಪಾಸ್ ಆಗಲ್ಲ. ಇವನೇ ಮಾತಾಡಿಸ್ತಾನೆ, ಎಲ್ಲಿ ಹೋಯ್ತಾ ಇದ್ದೀರಿ? ಮಂಗಳೂರಿಗೆ. ಮಂಗಳೂರಿಗೆ ಹೋಯ್ತಾ ಇದ್ರು ಇಲ್ಲ, ಮತ್ತೆ ಇನ್ನೆಲ್ಲಿ ಹೋಯ್ತಾ ಇದ್ದೀರಿ? ಪುತ್ತೂರಿಗೆ. ಪುತ್ತೂರಿಗೆ ಯಾಕೆ ಹೋಯ್ತಾ ಇದ್ದೀರಿ? ನೆಂಟರ ಮನೆ. ನೆಂಟರು ಯಾರು? ಭಾವನ ಮನೆ. ಅಕ್ಕನ ಗಂಡ ಅನ್ನಿ ಅಲ್ಲ, ತಂಗಿ ಗಂಡ ಅನ್ನಿ ಹೌದು. ಇವನೇ ಪ್ರಶ್ನೆ ಕೇಳಿ ಇವನೇ ಉತ್ತರ ತಗೋಬೇಕು. ಅವ್ರ ಹತ್ರ 5 ನಿಮಿಷ ಆದ್ರೂ ಮಾತಾಡಿಸ್ತೀರಿ, ಟೈಮ್ ಪಾಸ್ ಆಗಲ್ಲ. ಇವನೇ ಮದುವೆ ಆಗಿದ್ದ ಆಗಿದೆ. ಮಕ್ಕಳು ಯಾರಾದ್ದು? ಎರಡು ಗಂಡು ಅನ್ನಿ ಅಲ್ಲ, ಎರಡು ಹೆಣ್ಣು ಅನ್ನಿ ಅಲ್ಲ, ಒಂದು ಗಂಡು ಒಂದು ಹೆಣ್ಣು ಅನ್ನಿ ಹೌದು. ಎಷ್ಟೊತ್ತು ಮಾತಾಡ್ತೀರಿ ಮಂಗಳೂರಿನವ್ರ ಜೊತೆ? ನೋಡ್ರಿ, 18 ವರ್ಷ ಜೀವನ ಮಾಡ್ತಾ ಇದ್ದೀನಿ ಮಂಗಳೂರಿನವಳೆ ಮದುವೆ ಆಗಿ. ಒಂದು ಚಪ್ಪಲಿ ಹೊಡೀರಿ ಮಂಗಳೂರಿನವ್ರು ಇದ್ದಿರಲ್ಲ, ಅದೇ ನೀವು ನಮ್ಮವ್ರನ್ನ ಮಾತಾಡ್ತೀನಿ. ಮೈಸೂರು ಸುತ್ತಮುತ್ತ ಹಳ್ಳಿಯವ್ರನ್ನ ತುಮಕೂರು ಪರವಾಗಿಲ್ಲ ನಮ್ಮ ಥರನೇ, ಯಾಕಂದ್ರೆ ಹತ್ರ ತಾನೆ ಎಲ್ಲ ಬಾರ್ಡರ್ ತಾನೆ. ಪಕ್ಕದಲ್ಲಿ ಕೂತಾಗ ಎಲ್ಲಿ ಹೋಗ್ತಿದ್ದೀರಿ ಅಂತ ಕೇಳಿ ಸಾಕು, ಎಲ್ಲಿ ಕೇಳಿದ್ದೆ ಅಪರಾಧ ನೀವು ಶುರು ಮಾಡ್ತಾರೆ ನೋಡಿ. ನಮ್ದು ಜೀವನ ತಗೊಳ್ಳಿ,
ಇಕೋದ ಮಗ ಬೆಳಗೊಳಕ್ಕೆ ಬದ ಮಾಡ್ಕೊಬಿಟ್ಟ ಬೇಡಕಲ್ಲ ಬೆಳಗಲ್ಲ ಬೋಬಡಕಲ್ಲ ಎಲ್ಲ ಮಾಡ್ಕೊಬಾರ್ದಲ್ಲ ಬೆಳಗಲ್ಲ ಮಾಡ್ಕೊಬಿಟ್ಟು ಓದಾಡ್ಬೋದು ಮಾವನ ಮನೆಗೆ ಹೋಗ್ಬಾರ್ದು ಹೋಗಲ್ಲ ಹೋಗೋ ಮಾವನ ಮನೆಗೆ ಹೋಗೋದ್ರೆ ವ್ಯವಸ್ಥೆ ಹುಡುಗರು ಎಲ್ಲರೂ ಕೇಳಕ್ಕೆ ಅಕ್ಕ ಕಾಯ್ಕಲಿ ಹೆಂಗೆ ಕೇಳಲ್ಲ ಅಲ್ಲ ಗದ್ದಲ್ಲಿ ಬೇರೆ ನಾಟಿ ಮಾಡಕ್ಕೆ ಯಾರೋ ಆಡಿದಂತ ನಾ ಸಾಯ್ತಾ ಕೂತೀನಿ ತೆಂಗು ತಾರಗಳೆಲ್ಲ ಬೀಳ್ತಾ ಕೂತ ಸಾಯ್ತಾ ಇದ್ದೀವಿ ಯಾರೋ ಆಡಿದ ನಾ ಓದಾಟ ಕೂತ್ಕೊಂಡು ಮೊದಲು ಕರ್ಕೋ ಕರ್ಕೋದೇ ಇವ್ರು ಮಾವ ಮೊದಲಿಂದ ಕರ್ಕೊಂಡೋಗಿ ಅದೇನು ಹೆಂಗೆ ಹೊಡ್ಕೊತ ಮತ್ತೆ ಕೈ ಎಣ್ಣೆ ಹೆಸರು ಕಳೆತ್ತಿ ಕೊಡಲ್ಲ ಮಹಾಮರದಿದ್ದವ್ರಿಗೆ ಬೇಡ ಕಾಲಂಗೆಲ್ಲ ಮಾಡ್ತೀನಿ ನನಗೆ ಹೆಸರು ಬೆಳೆದ್ರೆ ಬರ್ಬೋದು ಎತ್ತಿನ ಗಿರ ಭಾಗ ಮಹಾಮರದಿಲ್ಲ ಬಂದ್ರೆ ಸುಮ್ಮನೆ ಆ ಹೆಣ್ಣು ಒಂದು ಗಂಡ ರೇಟಿಂಗ್ ಬಿಡುತ್ತೆ ಅವಳು ಬೇರೆ ಅಂತೇಳೆ ನನಗೂ ಯಾವ ಕೋಪ ಬರ್ತಾ ಕೂತ ಪರ್ಕೆ ತಗೊಂಡಂಗೆ ರಾಪಾಡ್ಬಿಟ್ಟು ಮುಗಿಸ್ಬಿಟ್ಟಿನಿ ಅಂತ ಪಕ್ಕದಲ್ಲಿ ಕೂತ ಸರ್ ಊರು ಬಂತು ಇಳಿಬೋದಾ ಅಂತ ಇದು ನಮ್ಮವ್ರ ಸ್ಟೇಟು. ಇನ್ನು ಉತ್ತರ ಕರ್ನಾಟಕದವ್ರು ಇನ್ನೂ ಅದ್ಭುತವಾಗಿ ಹೇಳ್ತಾರೆ ನಮ್ಮ ರವಿಭಜಂತಿ ಕೇಳೋರು ಅವ್ರು ಏನೇ ಕೇಳಿ ನಾವು ಗಂಡು ಮೆಟ್ಟಿದ ನಾಡು ಗಂಡು ಮೆಟ್ಟಿದ ನಾಡು ನಾವೇನು ಹೆಣ್ಮೆಟ್ಟಿದ ನಾಡ ನಾನು ಹೇಳಿದಿಷ್ಟೇ ಕನ್ನಡ ಮಾತಾಡೋರೆಲ್ಲ ಕನ್ನಡ ನಾಡೋರು. ಇದೇ ರೀತಿ ನಮಗೆ ಗಂಗಾವತಿಯಲ್ಲಿ ಒಂದು ಕಾರ್ಯಕ್ರಮ ಹೋಗಿದ್ರು ಕೂತಿದ್ರು ನನ್ನ ಪರಿಚಯ ಮಾಡಿಕೊಟ್ರು. ಇವತ್ತು ಅರುಣ್ ಅವ್ರಿಗೆ ಜಾಸ್ತಿ ಏನು ಹೇಳಿಲ್ಲ ನಮ್ಮನ್ನು ಪರಿಚಯ ಮಾಡೋ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ನಮಗೆ ಗೊತ್ತಿರಲ್ಲ ಅಷ್ಟೊಂದು ಒಳ್ಳೆಯವರನ್ನ ಅಂತ ಅಷ್ಟೊಂದೆಲ್ಲ ಹೋಗ್ಬಿಟ್ಟು ಬಂದು ನನ್ನ ಪಕ್ಕ ಕೂತ್ಕೊಂಡಮ್ಮ ಅಂತ ನನ್ನ ಮೈಸೂರು ಬುದ್ಧಿ ಬಿಡಲು ನಾನೇ ಮಾತಾಡ್ತಿದ್ದೆ ಸರ್ ಭಾಳ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಕನ್ನಡದಲ್ಲಿ ಚೆನ್ನಾಗಿ ಪರಿಚಯ ಮಾಡ್ತೀರಾ ಅಂತ ಅದಕ್ಕೆ ಆ ಅಂಶ ನನಗೇನು ಹೇಳಬೇಕು ಸರ ನೀವು ಕರೆ ಹೇಳಿದ್ರು ಕೇಳ್ತೀರಿ ಸುಳ್ಳ ಹೇಳಿದ್ರು ಕೇಳ್ತೀರಿ ನಮ್ಮೂರಿಗೆ ಯಾವ ಸೂರಿ ಮಗ ಬಂದರು ನಾನೇ ರೀ ಪರಿಚಯ ಮಾಡಿಕೊಡೋದು ನಾನೇ ಕೇಳಿ ನಾನೇ ಬಯಸ್ಕೊಂಡಂಗೆ ತಿರ್ಗಿ 5 ನಿಮಿಷ ಆಗಲ್ಲ ಅವ್ನು ನಾನು ಕೇಳಿದೆ ತಾವೇ ಯಾರು ಗೊತ್ತಾಗಲಿಲ್ಲವಲ್ರಿ ಇಲ್ಲ ಯಾವ ಸುಳಿ ಮಗನ ಪರಿಚಯ ಮಾಡಿಕೊಡಿ ಅದೇ ಸುಳಿ ಮಗ ನಾನು ನೋಡುವಂತ ಇದು ನಮಗೆ ಅನುಭವ ಬರುತ್ತೆ. ಆದರೆ ನಿಜವಾದ ಕನ್ನಡ ನೋಡಬೇಕು ಅಂದ್ರೆ ಎಲ್ಲಿಗೆ ಬರಬೇಕಂದ್ರೆ ಬೆಂಗಳೂರಿಗೆ ಬರಬೇಕು ಸಿಟಿ ಬಸ್ ಹತ್ತಬೇಕು ಯಾವ್ದಾದ್ರು ಹೆಣ್ಣು ಮಕ್ಕಳಿಗೆ ಫ್ರೀ ಕಳಿಸೋದನ್ನ ಅದಕ್ಕೆ ಯಾವ ಭಾಷೆ ಮಾತಾಡೋದಾಗುತ್ತೆ ಅದು ಇಂಗ್ಲೀಷ್ ಫ್ರೀಡ್ ಆಗಲ್ಲ ಸ್ಟ್ಯಾಂಡರ್ಡ್ ಸಿದಾ ಡೌನ್ ಸಿಟ್ ಹಿಂಗಂದು ಒಂದು ಕನ್ನಡದಲ್ಲಿ ಮಾತಾಡುವಂಥ ಥರ್ಡ್ ಕ್ಲಾಸ್ ಆಗಿ ನಮ್ಮದು ಇಂಗ್ಲೀಷ್ ಕೇಳಿ ಕೇಳಿ ಬೋಗೋದು ಇಂಗ್ಲೀಷಲ್ಲಿ ಗೋ 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 ಅಂತವ್ರ ಮೇಲೆ ಒಂದು ಸಣ್ಣ ಹೆಣ್ಣು ಕೊಟ್ಕೊಂಡ್ಬಿಡ್ತು ಅದನ್ನೇ ಪಾಪ ಐ ವಾಂಟ್ ಅಮೇರಿ ಇಂಡಾಗ ಪಾಪ ಪಮೇರಿ ಇಂಡಾಗ ಅಮೇರಿ ಅಂದ್ರೆ ಗೊತ್ತಲ್ಲ ಜೂನ್ ನಾಯಿ ಮರಿ ಪುಡ್ದಾಗಿ ಮುದ್ದಾಗಿ ಬೆಳಗಿರುತ್ತೆ ಅದು ಅಮೇರಿಕಾ ಬ್ರೀಡು ಅದನ್ನು ಕರ್ಕೊಂಡು ಮನೆಗೆ ಬಂದ್ಬಿಡ್ತಾರೆ. ಇಂಗ್ಲೀಷ್ ನಾಯಿಗೆ ಸಂಕಷ್ಟ ಇರೋದು ಎಲ್ಲ ಪ್ರೀತಿ ಈ ನಾಯಿ ಮಾಡಿಬಿಟ್ರೆ ಮನೆ ಪರಿಚಯ ಹೋಗುತ್ತಲ್ಲ ಇಂಗ್ಲೀಷಲ್ಲೇ ಬೈಕ್ ಪರ್ಸೋಣ ನಾಯಿ ಮರಿದ ಅಂತ ಗೋ ಗೋ ಇದು ಅಮೇರಿಕಾ ಸುಮ್ಮನೆ ಇರುತ್ತ ನಾಯಿಗಳಿಗೆ ಇಂಗ್ಲೀಷ್ ಕಲ್ತವ್ರು ನಾವು ಕನ್ನಡದವರು. ಆದರೂ ನಾಯಿಗಳಲ್ಲೂ ಸರ್ವಶ್ರೇಷ್ಠ ನಾಯಿ ಯಾವುದು ಅಂದ್ರೆ ನಮ್ಮ ಕರ್ನಾಟಕದ ನಾಯಿಗಳು ಅದರಲ್ಲೂ ಬೀದಿ ನಾಯಿಗಳು ಅದರಲ್ಲೂ ಕಂಟ್ರಿ ನಾಯಿಗಳು. ಪಾಪ ನಮ್ಮಂಗೆ ಗೌರ್ಮೆಂಟ್ ಸ್ಕೂಲ್ ಓದಿರುತ್ತೆ ಈ ಬೀದಿಯಿಂದ ಆ ಬೀದಿ ನಾಯಿ ಬಂದ್ರೆ ಮಧ್ಯಾಹ್ನ ಲಕ್ಷ್ಮಣರಿಗೆ ಹಾಕೊಂಡ್ರೆ ಈ ಕಡೆ ಬರಂಗಿಲ್ಲ ನಾ ಕಡೆ ಬರಂಗಿಲ್ಲ ತುಂಬ ಜಗಳ ಕಾಯ್ದೆ ಮೊದ್ಲು ಈ ಕಡೆ ಹೆಸರು ಮಾಡಿದೆ ಯಾಕ ಯಾಕ ಬೇಡ ಮೇಡ ಬೇಡ ಯಾಕ 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 ಬೆಳಗಿನ ಸಾಯಂಕಾಲದ್ರು ಒಂದು ಮಣ್ಣು ಬೇಡ. ಹಾಗೆ ನಾವು ಕನ್ನಡದವರು ಅಷ್ಟೇ ಯಾರಿಗೇನು ಮಾಡೋದು 5 ದಿವಸ ಹೊಡ್ಕೋತೀವಿ 6 ದಿವಸ ಮಾಡ್ತೀವಿ 2 ನಿಮಿಷ ಅಷ್ಟೇ ಇವರಿಗೆ ಅಡ್ಜಸ್ಟ್ ಮಾಡಲಿಕ್ಕೆ ಕೊಂಕಣಿಗಳಿಗೆ ಕೊಂಕಣಿಗೆ ಗೊತ್ತಿಲ್ಲದೆ ಇರೋನ್ಗೆ ಏನಾಗ್ತದೆ ಕುಯ್ ಪೈ ಟೈ ಅಂತ ತಪ್ಪಿಕೊಳ್ತಾರೆ ಏನಂತ ಅರ್ಥ ಆಗೋದಿಲ್ಲ. ಆಮೇಲೆ ಯಾರು ಮನೆಗೆ ಬಂದರೆ ನಮ್ಮಲ್ಲಿ ಯಾರೇ ಬಂದರೆ ಕೋಣ ಕೋಣ ಅಂದರೆ ಯಾರು ಅಂತ ಹಾವು ಅಂದರೆ ನಾನು ಅಂತ ಆ ಒಯ್ವೆ ಅಂದರೆ ಹೌದಾ ಅಂತ ನನ್ನ ಫ್ರೆಂಡ್ ಹೇಳ್ತಾನೆ ನಿಮ್ಮ ಮನೆಗೆ ಯಾರೂ ಬರೋಂಗೆ ಇಲ್ಲ ಕಣಲ್ಲಿ ಬೈತಿರ್ತಿರಲ್ಲ ಯಾಕೆ ಅಂತ ಬಾಗಿಲು ಹಾಕಿರ್ತಾರಂತ ಒಳಗೆ ಕೂತಿರ್ತಾರೆ ಯಾರು ಬೆಲ್ ಮಾಡಿದರೆ ಕೋಣ ಕೋಣ ಕೇಳ್ದವನಿಗೇನಾಗುತ್ತೆ ಕೋಣ ಯಾಕೆ ಬಂದು ಬೆಲ್ ಮಾಡುತ್ತೆ ಸಿ ಎಮ್ಮೆ ಬಂದು ಕೋಣ ಬಂದು ಬೆಲ್ ಮಾಡೋ ಅಂತ ಕಾಲ ಇನ್ನೂ ಬಂದಿಲ್ಲ. ಇವನು ಒಳಗಿದ್ದ ಕೇಳ್ತಾನೆ ಕೋಣ ಕೋಣ ಅವನು ಹೊರಗಿನ ಅವನು ಹಾವು ಅಂದರೆ ನಾನು ಅಂತ ನೋಡ್ರಿ ಎಂಥ ಭಾಷೆ ನೋಡ್ರಿ ನಾವು ನಿಮ್ಗೇನು ಅರ್ಥ ಆಗ್ಲಿಕ್ಕಿಲ್ಲ ನಾವು ಜಗಳ ಆಡಿದ್ರು ಗೊತ್ತಾಗೋದಿಲ್ಲ ನಾವು ಪ್ರೀತಿಸಿದ್ರು ಗೊತ್ತಾಗೋದಿಲ್ಲ ನಿಮಗೆ ಫಸ್ಟು ಬಾಗಿಲು ತಟ್ಟಿದ್ರೆ ಕೋಣ ಕೋಣ ಅವನು ಹೊರಗಡೆ ಹಾವು ಬಾಗಿಲು ತಟ್ಟು ಹಾ ಯಾ ಬೈನ್ಸ್ ಅಂತ ಬೈನ್ಸ್ ಅಂದರು ಕೋಣನೇ ನೋಡ್ರಿ ಹಿಂದಿಯಲ್ಲಿ ಬೈನ್ಸ್ ಅಂದರೆ ಎಮ್ಮೆ ಅಂತ. ಸೊ ಭಾಷೆ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಥರ ಕೇಳುತ್ತೆ. ಅದರಲ್ಲೂ ಭಾಳಷ್ಟು ವರ್ಷ ನೋಡ್ರಿ ನಮ್ಮ ಜೊತೆ ನಾನಿವಾಗ ತಮಿಳಲ್ಲಿ ಮಾತಾಡಬದ್ದೆ ತೆಲುಗಲ್ಲಿ ಮಾತಾಡಬಲ್ಲೆ ಆದರೆ ನಮ್ಮ ಪಕ್ಕದ ಮನೆ ಕಳೆದ 15 ವರ್ಷದಲ್ಲಿ ಇದ್ದಾರೆ ಕೊಂಕಣಿಯಲ್ಲಿ ನಾವು ಅವ್ರಿಗೆ ಏನು ಬೈದರೂ ಗೊತ್ತಾಗೋದಿಲ್ಲ. ನಮ್ಮದು ಒಂದೇ ಒಂದು ಭಾಷೆ ಬೇಗ ಕಲೀಲಿಕ್ಕಾಗೋದಿಲ್ಲ ಬೇಕಾದ್ರೆ ತುಳು ಬೇಕಾದರೆ ನಾವು ಮಾತಾಡ್ತೀವಿ ನಮ್ಮ ಇಡೀ ಕೊಂಕಣಿ ಮಾತಾಡೋರು ತುಳು ಮಾತಾಡ್ತಾರೆ ಬಟ್ ಎಲ್ಲ ತುಳು ಮಾತಾಡೋರು ಕೊಂಕಣಿ ಮಾತಾಡೋದು ಗೊತ್ತಿಲ್ಲ ಒಂದೆರಡು ಅಂದ್ರೆ ಎಷ್ಟು ಬೇಜಾರಂದರೆ ಇಬ್ಬರು ಸಿಕ್ಕರೆ ಕಿತ್ತರೆ ಕಿತ್ತರೆ ಅಂತಿರ್ತಾರೆ ಅವನು ಕಿತ್ತರೆ ಉರಿತ್ರೆ ಅಷ್ಟೇ ಕಿತ್ತರೆ ಏನಾಗ್ತದೆ ಹೇಳ್ರಿ
ಕಿತ್ತರೆ ಅಂದರೆ ಏನಪ್ಪ ಅಂತ ನಮ್ಮಲ್ಲಿ. ಈ ಭಾಷೆಯಲ್ಲಿ ಭಾಳಷ್ಟು ಸೊಗಸಿರ್ತದೆ, ಸೊಗಸು ನಗುಗಳು ಭಾಳಷ್ಟು ಇರ್ತದೆ. ಅದೆಲ್ಲ ನಾನು ನಿಮಗೆ ಮತ್ತೆ ಬರ್ತೀನಿ, ಯಾಕಂದರೆ ಈ ಕೊಂಕಣಿನೂ ಇದ್ದೀರಿ, ಕನ್ನಡದವರು ಇದ್ದೀರಿ, ಇಬ್ಬರಿಗೂ ಅರ್ಥವಾಗುವಂಥದ್ದನ್ನು ನಾನು ಮಾತಾಡಿದಾಗ ಮಾತ್ರ ನಿಮಗೆ ಇಷ್ಟ ಆಯಿತು. ಇವತ್ತು ಭಾಳ ಖುಷಿಯಾಗಿದೆ, ಪಾಯಸವರು ನನಗೆ ಬರಲೇಬೇಕು ಹೇಗಾದರೂ ಮಾಡಿ. ನಾನು ದೂರದ ಬೆಳಗಾಮಿಂದ ಬಂದೆ, ನಾನು ಬಂದಿದ್ದು ಸೇಲಮಿಂದ, ಸೇಲಮಿಂದನೇ ನಾನು ರಾತ್ರಿ ಬಂದು ಬೆಳಗ್ಗೆ ಬಂದು ಬಂದಿದ್ದೇನೆ. ನನ್ನ ಜೊತೆಗೆ ಆನಂದ್ ಅವರು ಬಂದಿದ್ದಾರೆ. ಬೆಳಗಾಮಿನ ಭಜಂತ್ರಿಯವರ ನಗುವನ್ನು ನೀವು ಕೇಳಿದ್ರೂ ಇಲ್ಲೋ, ಅದನ್ನು ಅವರ ಭಾಷೆ ಸ್ವಲ್ಪ ಆ ಕಡೆದಿರುತ್ತೆ. ಭಜಂತ್ರಿಯವರ ಭಾಷೆ ನಾನು ಕೇಳಿ ಆಮೇಲೆ ನನ್ನ ಭಾಷೆಗೆ ಬರ್ತೀನಿ. ನೀವೆಲ್ಲ ತಟ್ಟೆ ಕೈಯಲ್ಲಿ ಇಲ್ಲದೆ ಇದ್ದರೆ ಹಾಗೆ ಚಪ್ಪಾಳೆ ತಟ್ಟಿ ಭಜಂತ್ರಿಯವ್ರಿಗೆ ಒಂದು ಸಹ ಎದ್ದುಕೊಳ್ಬೋದು. ಆಗಲೇ ಒಂದು ಮಾತು ನಿಮಗೆ ಕೊಟ್ಟೆ, ಭಾಳ ಒಳ್ಳೆ ಉದಾಹರಣೆ ನಮ್ಮ ಆನಂದ್ ಅವರು ಕೊಟ್ಟರು ಈ ನಾಯಿ ಬಗ್ಗೆ. ನೋಡ್ರಿ, ನಮ್ಮ ಮನೇಲಿ ಒಂದು ಆಲ್ಸೇಷನ್ ನಾಯಿ ಇದೆ, ಇಷ್ಟು ಎತ್ತರ ಇದೆ. ನಮ್ಮ ಊಟಕ್ಕಿಂತ ಹೆಚ್ಚು ಊಟದ ಖರ್ಚು ಅದರದ್ದು. ನಮ್ಮ ಆನಂದ್ ಹೇಳ್ತಾರೆ, ರಿಚರ್ಡ್ ನಾನು ಒಂದು ನಾಯಿ ಸಾಕಬೇಕ್ರಿ, ನೀವು ಬೇಡ ಸರ್, ಸಾಕಬೇಡಿ ಸ್ವಾಮಿ, ನೀವು ತಿನ್ನೋ ಅನ್ನ ಸಾರಿಗೆ ಆಲ್ಸೇಷನ್ ಆಗೋದಿಲ್ಲ. ನೋಡಿ, ಈ ನಾಯಿಗಳಲ್ಲಿ ಎರಡು ಥರ ಇರುತ್ತೆ, ಒಂದು ಜಾತಿ ನಾಯಿ ಅಂತ, ಒಂದು ನಾಯಿ ಜಾತಿ ಅಂತ. ನಮ್ಮ ನೀವು ನೋಡಿರ್ಬೋದು, ಈ ನಾಯಿ ಜಾತಿ ಕಂತ್ರಿ ನಾಯಿ ಅಂತ, ಸೀದಾ ಓಡ್ತದೆ, ಅಷ್ಟು ದೂರ ಓಡಿ ಬಂದುಬಿಟ್ಟು ನೋಡಿ ಟ್ರ ಅಂತ ವಾಪಸ್ ಓಡ್ತದೆ. ಒಂದು ನಿಮಿಷ ಪುರ್ಸತ್ತಿಲ್ಲ, ಒಂದು ಪೈಸಾ ಇನ್ಕಮ್ ಇಲ್ಲ. ಆ ನಾಯಿ ಜಾತಿಗೆ ಸೇರಿದವ್ರು ನಾವು. ನಾನೀಗ ನಿಮಗೆ ಬೆಳಗಾಮಿನ ಭಜಂತ್ರಿಯರ ಮಾತಾದ್ಮೇಲೆ ನನ್ನ ಜೊತೆ ಬರ್ತೀನಿ. ಜೋರಾಗಿ ಒಂದ್ಸಲ ಚಪ್ಪಾಳೆ ತಟ್ಟಿ ಭಜಂತ್ರಿಯವ್ರನ್ನ ಇನ್ಕಮ್. ಎಲ್ರಿಗೂ ನಮಸ್ಕಾರ. ರಿಚರ್ಡ್ ಗುರುಗಳ ಜೊತೆಗೆ ಸುಮಾರು 10 ವರ್ಷದಿಂದ ನಾ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ಅವ್ರ ಜೊತೆಗೆ ಬಂದಾಗ ಒಂದು ವಿಶಿಷ್ಟವಾಗಿರತಕ್ಕಂಥ ಕಾರ್ಯಕ್ರಮದಲ್ಲಿ ಬಂದು ಇಲ್ಲಿರ್ತಕ್ಕಂಥ ಧರ್ಮ ಸಂಸ್ಕೃತಿ ಸಂಪ್ರದಾಯ ಅದನ್ನು ನೋಡಿ ಭಾಳಷ್ಟು ಖುಷಿಯಾಯಿತು. ಈಗಾಗಲೇ ಸಮಯ ಜಾಸ್ತಿ ಆಗಿರೋದ್ರಿಂದ ಮತ್ತು ಇವರು ಇರುವರು ಸಾಕಷ್ಟು ನಗಿಸಿರೋದ್ರಿಂದ ನಾನು ಮತ್ತೇನು ನಗಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇಲ್ಲಿ ಕರೆಸಿದ್ದೀರಿ, ತಮ್ಮನ್ನೆಲ್ಲ ನೋಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಮತ್ತೆ ಮುಂದಿನ ವರ್ಷ ನಮಗಾಗಿ ಈಗ ಕಾರ್ಯಕ್ರಮ ನೋಡಲಿಕ್ಕೆ ತಾವು ಕುಳಿತಾಗ ಮಾತಾಡಲಿಕ್ಕೆ ನಮಗೆ ಖುಷಿ ಆಗ್ತದೆ. ಅದಕ್ಕೆ ಇನ್ನೊಂದು ಅವಕಾಶವನ್ನು ನಾನು ನಿರೀಕ್ಷೆ ಮಾಡ್ತಾ ಕರೆಸಿ ಅವಕಾಶ ಮಾಡಿ ತಮ್ಮನೇಲಿ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ರಿಗೂ ಅನಂತನಂತ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಶುರು ಮಾಡುತ್ತಿದ್ದೇನೆ. ಊಟದ ಜೊತೆಗೆ ಮಾತುಗಳು ಕೇಳ್ತಾ ಇರಲಿ. ನಿಮ್ಮ ನಗುಮುಖ ಸಾಧ್ಯವಿದ್ದರೆ ಚಪ್ಪಾಳೆ ಆವಾಜು ನಾವು ಕೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ನಾವು ಹೋದಾಗ ಅಲ್ಲಿರ್ತಕ್ಕಂಥವ್ರ ಜೊತೆಗೆ ನಾವು ಕೂತ್ಕೊಂಡಿದ್ವಿ, ಎದುರಿಗಿರ್ತಕ್ಕಂಥವ್ರು ತುಂಬಾ ನಗಿಸ್ತಾ ಇದ್ರು. ಅವ್ರು ನಗಿಸ್ಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು, ನೀವು ತುಂಬಾ ಜೋರಾಗಿ ಚಪ್ಪಾಳೆ ತಟ್ಟಬೇಕು, ಜೋರಾಗಿ ಚಪ್ಪಾಳೆ ತಟ್ಟಬೇಕು, ಎರಡು ಕೈಯಿಂದ ಚಪ್ಪಾಳೆ ತಟ್ಟಬೇಕು, ಎರಡು ಕೈಯಿಂದ ಚಪ್ಪಾಳೆ ತಟ್ಟಿ 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 ಬೇಸರ ಆದಾಗ ಪಕ್ಕದಲ್ಲಿ ತರದ ತೊಡೆಯನ್ನು ತಟ್ಟಿ ಆದರೂ ತಾವು ಚಪ್ಪಾಳೆ ತಟ್ಟಿ ನಗಬೇಕು ಅಂದಾಗ ನನ್ನ ಹೆಂಡತಿನ ಕರ್ಕೊಂಡು ಹೋಗಿದ್ದೆ, ಪಕ್ಕದಲ್ಲಿ ಕೂತ್ಕೊಂಡಿದ್ಲು, ಅವಳು ಚೆನ್ನಾಗಿ ಜೋರಾಗಿ ಹೊಡಿಯೋಕೆ ಇದೇ ಒಂದು ಅವಕಾಶ ಅಂತ ಆ ನಗುವ ಸಂದರ್ಭದಲ್ಲಿ ಪಟ್ಟನ ತೊಡೆಗೆ ಹೊಡೆದೆ. ಪಕ್ಕಲಿದ್ದವಳು ನನ್ನ ಕೆನ್ನಾಗ ಹೊಡೆದ್ಬಿಟ್ಲು. ನನಗೆ ಗೊತ್ತಾಯಿತು ನನ್ನ ಹೆಂಡತಿ ಈ ಕಡೆ ಇದ್ರಿಲ್ಲ ಆ ಕಡೆ ಇದ್ಲು ಅಂತ ಹೇಳಿ. ಅದಕ್ಕೆ ನೋಡ್ಕೊಂಡು ಹೊಡಿಬೇಕು, ಓಡಿಸ್ಕೊಳ್ಬೇಕು ಅಂತಕ್ಕಂತಹ ಮಾತು. ವೃತ್ತಿ ಜೀವನದಲ್ಲಿ ನಾನು ಗೌರ್ಮೆಂಟ್ ಬಿ ಎಡ್ ಕಾಲೇಜಿನ ಲೆಕ್ಚರರ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಸಿಂಪಲ್ ಆಗಿರತಕ್ಕಂಥ ಒಂದು ಕೆಲವು ಸ್ಟೂಡೆಂಟು ಮತ್ತು ಗುರುಗಳ ಜೊತೆಗೆ ಇರತಕ್ಕಂಥ ಸಂದರ್ಭದ ಜೋಕ್ಗಳನ್ನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಕ್ಲಾಸ್ ಶುರು ಆಯ್ತಪ್ಪ ಅಂತಂದರೆ ಅದೇನಂತ ಗೊತ್ತಿಲ್ಲ, ಎಲ್ಲರೂ ಮಕ್ಕಳದೆಲ್ಲ ವಿಶೇಷವಾಗಿ ಲಾಸ್ಟ್ ಬೆಂಚನ್ನು ಮಲ್ಕೊಂಡು ಬಿಡ್ತಿದ್ದಾರೆ. ನಾನು ಪಾಠ ಶುರು ಮಾಡಿದಾಗ ಲಾಸ್ಟ್ ಬೆಂಚನ್ನು ಮಲ್ಕೊಂಡಿದ್ದ, ಅವ್ನು ನೋಡಿ ಪಕ್ಕದವ್ನು ಹೇಳಿದೆ ಅವ್ನು ಮಲ್ಕೊಂಡಿದ್ದಾನೆ ಅವ್ನು ಎಬ್ಬಸಪ್ಪ ಅಂದೆ. ಆಗಲ್ರಿ ಸರ್ ಅಂದ. ಏ ಅವ್ನು ಮಲ್ಕೊಂಡಿದ್ದಾನೆ ಅವ್ನು ಎಬ್ಬಸಪ್ಪ ಅಂದೆ. ಆಗಲ್ರಿ ಸರ್ ಅಂದ. ಏ ಅವ್ ಮಲ್ಕೊಂಡಿದ್ದಾನೆ ಅವನ ಎಬ್ಬಸೋ ಅಂದೆ. ಆ ಸ್ಟೂಡೆಂಟ್ ಹೇಳ್ದ, ಬಿಡಿ ಸರ್ ಮಲ್ಗಸೋರ್ ನೀವು, ಎಬ್ಸೋಕ್ ನಾನ ಅಂದ. ನಂದ ಕರ್ಮ ಐತಪ್ಪ ಅಂತೇಳಿ ಹಿಂದ್ಗಡೆ ಹೋಗಿ ಆ ಹುಡುಗನ ಬೆನ್ ಮೇಲೆ ಫಟ್ನೆ ಬಿಡ್ದೆ. ಅಯ್ಯಪ್ಪ ಅಂದೆ. ಏ ಕಾಲೇಜಿಗೆ ಎದಕ್ಕೆ ಬರ್ತೀಯೋ ಅಂದೆ. ಬಸ್ಸಿಗೆ ಬರ್ತೀನಿ ಸಾರ್ ಅಂದ. ನನ್ನ ಮಗನೇ ಬಸ್ಸಿಗೆ ಆದ್ರ ಬಾ, ಸೈಕಲ್ ಹೊಡ್ಕೊಂಡೋದ್ರ ಬಾ, ಯಾವ ಗುರಿಯನ್ನು ಇಟ್ಟುಕೊಂಡು ಈ ಕಾಲೇಜಿಗೆ ಬರ್ತೀಯ ಸರ್? ವಿದ್ಯಾ ಸಲುವಾಗಿ ಮತ್ತು ವಿದ್ಯಾ ಸಲುವಾಗಿ ಬಂದು ಎದಕ್ಕೆ ಮಲ್ಕೊಂಡಿದೀಯಾ? ಅವಳು ಇವತ್ತು ಬಂದಿಲ್ಲ. ಯಾರು? ವಿದ್ಯಾ. ನಾವು ಓದು ಬರೋದು ವಿದ್ಯಾ ಸಲುವಾಗಿ. ಈ ಸ್ಟೂಡೆಂಟ್ಸ್ ಬರ್ತಾರಪ್ಪ ಅಂತಂದ್ರೆ ಕ್ಲಾಸ್ 8 ಹುಡುಗಿರ ಸಲುವಾಗಿ ಬರ್ತಕ್ಕಂಥ ಹುಡುಗರು. ಸಾಮಾನ್ಯವಾಗಿ ನೋಡ್ರಿ, ಫ್ರೆಂಡ್ಶಿಪ್ ಡೇ ಮತ್ತು ವ್ಯಾಲೆಂಟೈನ್ಸ್ ಡೇ ದಿನ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಗಂಡು ಹುಡುಗರದು ಫುಲ್ ಅಟೆಂಡೆನ್ಸು. ಅದೇ ರಕ್ಷಾಬಂಧನ ಬಂದ್ಬಿಡ್ತಪ್ಪ ಅಂತಂದ್ರೆ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಗಂಡು ಹುಡುಗರೆಲ್ಲ ಒಂದು ಗಂಡು ನಾಯಿ ಮರಿ ಸಿಗೋದಿಲ್ಲ.
ಇಂಥದ್ರಲ್ಲಿ ನಾನು ಎಲ್ಲಿರ್ತಕ್ಕಂಥ ಹುಡುಗಿರಿಗೆ ಹೇಳಿದೆ, ಅಮ್ಮ ನಾಳೆಗೆ ರಕ್ಷಾಬಂಧನ ಇದೆ, ಭಾರತದ ಸಹೋದರ ವಾತ್ಸಲ್ಯ ಸಂಕೇತ, ನಾಳೆಗೆ ನೀವು ಬರ್ತಿರ್ಬೇಕಾದ್ರೆ ಪ್ರತಿಯೊಬ್ಬರು ಒಂದೊಂದು ಹುಡುಗಿರು ಒಂದು ರಾಖಿ ತೊಗೊಂಡ್ಬಿಡಿ, ಇಲ್ಲಿರ್ತಕ್ಕಂಥ ಹುಡುಗರು ಕಟ್ಟಿಬಿಡಿ, ಇದ್ರ ಮುಖಾಂತರವಾಗಿ ಅವರು ನಿಮಗೆ ಅಂತಮ್ಮಂದ್ರಾಗ್ತಾರೆ ಅಂದೆ. ಆಯ್ತು ಮೇಷ್ಟ್ರಿ ಅಂತ್ರಿ, ಮಾರನೇ ದಿನ ಪ್ರತಿಯೊಬ್ಬರು 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ರಾಖಿಯನ್ನು ಕಟ್ಟಬೇಕಂತ ತಂದಿದ್ರು. ಕಟ್ಟಿಸಿಕೊಳ್ಳೋಕೆ ಒಬ್ಬ ಹುಡುಗನೂ ಇದ್ದಿರಲಿಲ್ಲ, ಅವರೆಲ್ಲ ಎಸ್ಕೇಪ್ ಆಗಿಬಿಟ್ಟಿದ್ರು. ಹೇಳಿದ್ರು ನನಗೂ ಬೇಜಾರಾಗಿತ್ತು, ತಂದಿರ್ತಕ್ಕಂಥ ಅವ್ರಿಗೂ ಬೇಜಾರಾಗಿತ್ತು, ಕ್ಲಾಸ್ ಕ್ಯಾನ್ಸಲ್ ಮಾಡಿದೆ. ಮಾರನೇ ದಿನ ಕ್ಲಾಸ್ ಶುರುವಾದಾಗ ಹುಡುಗಿಯರು ಡಲ್ಲ ಕೂತ್ಕೊಂಡಿದ್ರು, ಹುಡುಗರು ಅಗದಿ ಜೋಶಿಂದ ಕೂತ್ಕೊಂಡಿದ್ರು. ಅವ್ರು ಒಂದೊಂದು ಮಾತು ಹೇಳಿದೆ, ನಿನ್ನೆ ಭಾರತದ ಸಹೋದರ ವಾತ್ಸಲ್ಯದ ಸಂಕೇತವಾಗಿರ್ತಕ್ಕಂಥ ರಾಖಿಯನ್ನು ಕಟ್ಟಬೇಕಂತ ಅವರೆಲ್ಲ ತಂದಿದ್ರು, ಕಟ್ಟಿಸಿಕೊಳ್ಳೋಕೆ ನೀವು ಒಬ್ಬರು ಇದ್ದಿರಲಿಲ್ಲ, ಹೀಗಾಗಿ ನಿಜವಾಗಿ ನಿಮ್ಮ ಮನುಷ್ಯತ್ವ ಸಂಸ್ಕೃತಿ ಪ್ರಜ್ಞೆ ಇಲ್ಲ, ನಿಜವಾಗಿಯೂ ಮನುಷ್ಯತ್ವ ಮತ್ತು ಸಂಸ್ಕೃತಿ ಪ್ರಜ್ಞೆ ಯಾರಿಗಿದೆಪ್ಪ ಅಂತಂದರೆ ಈ ಎಲ್ಲ ಹುಡುಗಿರಿಗಿದೆ ಎಂದೆ. ಹುಡುಗರು ಜೋರಾಗಿ ಚಪ್ಪಾಳೆ ತಟ್ಟಿದ್ರು, ಹುಡುಗರು ಡಲ್ ಆಗಿಬಿಟ್ರು. ಆ ಹುಡುಗರು ಪೈಕದಿ ಒಬ್ಬ ಹುಡುಗ ಎದ್ಬಿಟ್ಟು ಹೇಳಿದ, ಸರ್ ನಮ್ಮ ತಪ್ಪಾಗಿದೆ ಸರ್, ನಿನ್ನೆ ಅವರು ರಾಖಿ ತೊಗೊಂಬಂದ್ರು ಪ್ರತಿಯೊಬ್ಬರು ಕಟ್ಟಬೇಕಂತೇಳಿ, ಕಟ್ಟಿಸ್ಕೊಳ್ಳೋಕೆ ನಾವು ಇದ್ದಿರಲಿಲ್ಲ, ಹೀಗಾಗಿ ನಮ್ಮ ಮನುಷ್ಯತ್ವ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಇಲ್ಲ, ಆ ಹುಡುಗರಿಗೆ ಮಾತ್ರ ಇದೆ ಅಂದ್ರಿ. ಆಯ್ತು ಸರ್, ಒಪ್ಪಿಕೊಳ್ತೀವಿ ಸರ್, ನಮ್ದೊಂದು ಚಾಲೆಂಜ್ ಸರ್. ಏನು? ನೀವೇ ಹೇಳಿದ ಹಾಗೆ ಆ ಹುಡುಗಿರಿಗೆ ನಿಜವಾಗ್ಲೂ ಧರ್ಮ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಇದ್ದಿದೆ ನಿಜ ಆಗಿದ್ರೆ, ನಾಳೆಗೆ ನಾವು ಬರ್ತಿರಬೇಕಾದ್ರೆ ಪ್ರತಿಯೊಬ್ಬರು ಗಂಡು ಹುಡುಗರು ಒಂದೊಂದು ಮಾಂಗಲ್ಯ ತೊಗೊಂಡ್ಬರ್ತೇವಿ. ಕಟ್ಟಿಸ್ಕೊಂತಾರ ಕೇಳಿ ಸರ್, ನಿಮ್ಮ ಹೆಣ್ಣು ಹುಡುಗಿರು ಅಂದ. ನನ್ನ ಕೈಕಾಲು ತರ ತರ ನಡುಗು ಶುರು ಆಗ್ಬಿಡ್ತು, ಕ್ಲಾಸ್ ಕ್ಯಾನ್ಸಲ್ ಮಾಡಿಬಿಟ್ಟೆ. ಈ ರೀತಿಯಾಗಿರ್ತಕ್ಕಂಥ ಹುಡುಗರು ಒಂದೊಂದು ಹುಡುಗಿನ ಬೆನ್ನು ಹತ್ತಿದಾಗ ಫಾಲೋ ಮಾಡಿದಾಗ ಅದು ಏನು ಅವಾಂತರ ಆಗ್ತದೆ ಅಂತಕ್ಕಂಥದ್ದನ್ನ ಒಂದು ಹಾಡಿನ ಮುಖಾಂತರವಾಗಿ ನಾ ಬರೆದಿದ್ದೀನಿ. ಅದರ ಓರಿಜಿನಲ್ ಸಾಂಗನ್ನು ನಿಮ್ಮೆಲ್ಲರ ಜೊತೆಗೆ ಸ್ವಲ್ಪ ದೊಣ್ಣೆ ಸೇರಿಸಿ ಆ ಹಾಡನ್ನು ಹಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಸಂಜು ಮತ್ತು ಗೀತಾ ಸ್ವಲ್ಪ ದೊಣ್ಣೆ ಸೇರಿಸ್ಬೋದಲ್ಲ, ಓಕೆನಾ? ಓಕೆ. ಸಂಜು ಮತ್ತು ಸ್ವಲ್ಪ ದೊಣಿ ಹಾಡ ಕೇಳಿಲ್ಲ. ಸಂಜು ಮತ್ತು ಗೀತಾ, ಓಕೆ ಓಕೆ. ಆ ಹುಡುಗ ಕೇಳಿದ್ದೇನಪ್ಪ, ಗೀತನ ಬಗ್ಗೆ ಭಾಳ ಇಂಟ್ರೆಸ್ಟ್ ಅವನಿಗೆ. ಓಕೆ. ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು ನನ್ನ ಜೀವಕ್ಕಿಂತ ನೀನೆ ನನ್ನ ಸ್ವಂತ. ಬಂದಾಗ ಮನೇಲಿರ್ತಕ್ಕಂಥ ತಂದೆ ತಾಯಿಗಳು ಶಿಕ್ಷಕರು ನಮ್ಮ ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳ್ತೀವಿ, ಏನಂತ ಇಲ್ಲಿ ನೋಡಪ್ಪಿ, ಯಾವುದೇ ಕ್ವಶನ್ಗೂ ಉತ್ತರ ಬರದೇ ಇದ್ರೆ ಯಾವ್ದು ಕ್ವಶನ್ ಬಿಟ್ಟು ಬರಕ್ ಹೋಗ್ಬೇಡ, ನಿನಗೆ ಉತ್ತರ ಗೊತ್ತಿರಲಿ ಇಲ್ದಿರ್ಲಿ ಎಲ್ಲಾ ಕ್ವಶನ್ಗಳನ್ನು ಟಚ್ ಮಾಡಬಾ ಅಂತೀವಿ. ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅತಿ ಸುಲಭವಾಗಿ ಹೇಳ್ತಾರ ಅವ್ರು ಏನಂತೇಳಿ, ನೋಡ ಮಗಣ ನಿನಗೆ ಉತ್ತರ ಗೊತ್ತಿರ್ಲಿ ಇಲ್ದೇ ಇರ್ಲಿ ದೇವ್ರ ಹೆಸರು ತಗೋ ತುಂಬಸ್. ಏನೇ ತಿಳಿತತಿ ತುಂಬಸ್ಸು, 20 ಪೇಜ್ ತುಂಬಸ್ಸು ಚೆಕ್ ಮಾಡು ಮೇಸ್ಟ್ರ ನ ಮಗ, ನಿನಗೆ ಪೇಜ್ಗೆ 2 ಮಾರ್ಕ್ಸ್ಕೊಳ್ಳಿ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಿ ಹೋಗು ಅಂತ ಹೇಳಿದಾಗ ಆ ಹುಡುಗರು ಅಷ್ಟೇ ಫಾಲೋ ಮಾಡ್ತವೆ. ಕ್ವಶನ್ ಪೇಪರ್ ತೊಗೊಂಡ್ಬಿಟ್ಟು ಆನ್ಸರ್ ಏನೋ ಗೊತ್ತಿಲ್ಲ, ಬರ್ತಿದ್ದೆ ಬರ್ತಿದ್ದು ಗೀಚಿದ್ದೆ ಗೀಚಿದ್ದು, ಗೀಚಿ 20 ಪೇಜ್ ಬರೆದು ಸೂಪರ್ವೈಸರ್ ಕೈ ಕೊಟ್ಟು ಮನೆಗೆ ಬಂದಾಗ ಮನೆಯಲ್ಲಿರೋ ತಂದೆ ತಾಯಿ ಕೇಳಿದ್ರು, ಮಗನೇ ಎಕ್ಸಾಮ್ ಹೆಂಗಿತ್ತು, ಕ್ವಶನ್ಗಳು ಹೆಂಗಿದ್ವು ಅಂದಾಗ ಹುಡುಗ ಸಿಂಪಲ್ ಆಗಿ ಏನು ಹೇಳ್ದಪ್ಪ ಅಂತಂದ್ರೆ, ಪಪ್ಪ ಮಮ್ಮಿ ಎಕ್ಸಾಮ್ ಫಸ್ಟ್ ಕ್ಲಾಸ್ ಆಯಿತು. ನನಗೆ ಅರ್ಥವಾಗದ ರೀತಿಯಲ್ಲಿ ಕ್ವಶನ್ಗಳನ್ನ ಅವ್ರು ಕೇಳಿದ್ರು, ಅವರಿಗೆ ಅರ್ಥವಾಗದ ರೀತಿಯಲ್ಲಿ ಉತ್ತರಾಣ ನಾನು ಬರ್ದಿದ್ದೀನಿ ಅಂತೇಳಿ. ಸಾಮಾನ್ಯವಾಗಿ ಇವ್ಯಾಲ್ಯೂಯೇಷನ್ ನಡೆದಾಗ ಟಿವಿನಲ್ಲಿ ನ್ಯೂಸ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಬರೆದಿರ್ತವೆ, ಏನಂತ ಮೌಲ್ಯಮಾಪನ ಮಾಡುತ್ತಿದ್ದ ಸಂದರ್ಭದಲ್ಲಿ ಹೃದಯಾಘಾತದಿಂದ ಶಿಕ್ಷಕನ ಸಾವು, ಚಿಂತಾಜನಕ ಸ್ಥಿತಿಯಲ್ಲಿ ಉಪನ್ಯಾಸಕ, ಮೌಲ್ಯಮಾಪನ ಕೇಂದ್ರದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ ಶಿಕ್ಷಕಿ ಶಿಕ್ಷಕಿ ಅಂದ್ರೆ ಆ ರೀತಿಯಾಗಿ ಆನ್ಸರ್ ಪವರ್ಫುಲ್ ಆಗಿರ್ತವೆ. ಓದಿದವನಿಗೆ ಸ್ಟಡಿ ಮಾಡಿದವನಿಗೆ ಒಂದು ಕ್ವಶನ್ಗೆ ಒಂದೇ ಆನ್ಸರ್, ಅದು ಓದಿದೇ ಇದ್ದಿರ್ತಕ್ಕಂಥ ಹುಡುಗರಿಗೆ ಒಂದು ಕ್ವಶನ್ಗೆ ಸಾವಿರಾರು ಆನ್ಸರ್ ಬೇಕಾದ ಬರೀ ಅಂತಕ್ಕಂಥ ರೀತಿಯಲ್ಲಿ ಬರೆದಾಗ ವ್ಯಾಲ್ಯೂಯೇಷನ್ ಹೋಗಿರ್ತಕ್ಕಂಥ ಮೇಸ್ಟರ್ಗಳ ಪರಿಸ್ಥಿತಿ, ಈ ಕಡೆ ಆನ್ಸರ್ ಚೆಕ್ ಮಾಡ್ಕೋಬೇಕು, ಈ ಕಡೆ ಬಿ ಪಿ ಚೆಕ್ ಮಾಡ್ಕೋಬೇಕು. ಆ ಬರೆದಿರ್ತಕ್ಕಂಥ ಉತ್ತರಗಳ ಪೈಕಿ ಕೆಲವೊಂದಷ್ಟೇ ಸ್ಯಾಂಪಲ್ಗಳನ್ನ ಹೇಳ್ತೇನೆ. ಮೊದಲೇ ಕೇಳಿದ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ, ಗಂಡ ಭೇರುಂಡ ಎಂದರೇನು? ಇದು ಮೈಸೂರಿನ ಅರಸರ ಒಂದು ಸಾಮ್ರಾಜ್ಯದ ಲಾಂಛನ. ಇವನು ಓದಿದ್ದೆ ಇದ್ದಿರ್ತಕ್ಕಂಥ ಪುಣ್ಯಾತ್ಮನಿಗೆ ಏನು ಗೊತ್ತು, ಅವನು ಬರೆದಿದ್ದ ಗಂಡ ಭೇರುಂಡ ಎಂದರೆ ಹೆಂಡತಿಯ ಜೊತೆ ಜಗಳಾಡಿದ ಗಂಡನು ಬೇರೆ ಕಡೆ ಹೋಗಿ ಉಂಡರೆ
ಅದಕ್ಕೆ ನಾವು ಗಂಡ ಬೇರುಂಡ ಎನ್ನುತ್ತೇವೆ. ಎಲ್ಲಿ ಗಂಡ ಬೇರೆ ಕಡೆ ಹೋಗಿ ಉಂಡ, ಈಜ್ ಈಕ್ವಲ್ ಟು ಗಂಡ ಬೇರುಂಡ. ನೆಕ್ಸ್ಟ್ ಕ್ವಶನ್, ಸೈಕ್ಲೋನ್ ಎಂದರೇನು? ಈ ಹುಡುಗನ ಉತ್ತರ, ಸೈಕ್ಲೋನ್ ಎಂದರೆ ಸೈಕಲ್ಲಿನ ಮೇಲೆ ಲೋನ್ ತೆಗೆದುಕೊಳ್ಳುವುದಕ್ಕೆ. ಸೈಕಲ್ ಮೇಲೆ ಲೋನ್ ಕೊಡ್ತಾರ? ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಟೈಟಾನಿಕ್ ಹಡಗು ಹೇಗೆ ಮುಳುಗಿತು? ಇದನ್ನು ಸೀರಿಯಸ್ ಆಗಿ ಬರ್ದಿದ್ದ, ಯಾಕಂದ್ರೆ ದುರಂತ. ಅವನು ಎಷ್ಟು ಚೆನ್ನಾಗಿ ಬರ್ದಿದ್ದಪ್ಪ ಅಂತಂದ್ರೆ, ಟೈಟಾನಿಕ್ ಹಡಗು ಬಹಳ ದುರಂತಮಯವಾಗಿ ಮುಳುಗಿತು. ಅದು ಹೇಗೆ ಮುಳುಗಿತಂದರೆ, ಡಬುಕ್ ಡಬುಕ್, ಗುಳುಕ್ ಗುಳುಕ್, ಡಬಕ್ ಡಬಕ್, ಪಚಕ್. ಅವನು ಚಕ್ಕವನ್ನು ಗೊಟ್ಟೆ ಕಂದಿರಬೇಕು. ಇದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆಗೆ ಉತ್ತರ ಏನು, ಎಷ್ಟು ಚೆನ್ನಾಗಿ ಬರ್ತಿದ್ದಪ್ಪ ಅಂದ್ರೆ ಮಾರ್ಕಸ್ ಕೊಡ್ಲೇಬೇಕು. ಹಂಗೆ ಬರ್ತಿದ್ದ ಅವನು ಏನಪ್ಪಾ ಅಂತಂದ್ರೆ, ಮಳೆಗಾಲದಲ್ಲಿ ಮಿಂಚು ಮೊದಲಿಗೆ ಕಾಣಿಸುತ್ತದೆ, ತದ ನಂತರದಲ್ಲಿ ಗುಡುಗು ಕೇಳಿಸುತ್ತದೆ. ಏಕೆ ಅಂದಾಗ ಹುಡುಗ ಚೆನ್ನಾಗಿ ಆನ್ಸರ್ ಬರ್ತಿದ್ದ. ಹೌದು, ಮಳೆಗಾಲದಲ್ಲಿ ಮಿಂಚು ಮೊದಲಿಗೆ ಕಾಣಿಸುತ್ತದೆ, ಏಕೆಂದರೆ ಕಣ್ಣುಗಳು ಮುಂದೆ ಇರುತ್ತವೆ. ತದನಂತರದಲ್ಲಿ ಗುಡುಗು ಕೇಳಿಸುತ್ತದೆ, ಏಕೆಂದ್ರೆ ಕಿವಿಗಳು ಮಾರ್ಕಸ್ಕೊಳ್ಳೇಬೇಕು. ಇನ್ನೊಂದು ಉತ್ತರಕ್ಕೆ ಪಾಪ ನೀವು ಏನು ಪೇಚಾಡ್ತೀರೋ ಏನೋ ಗೊತ್ತಿಲ್ಲ. ಆ ಒಂದು ವ್ಯಾಲ್ಯೂಯೇಷನ್ ಮಾಡಿದಂತಕ್ಕಂಥ ಟೀಚರ್ ಮನ ಪರಿಸ್ಥಿತಿ ಏನಪ್ಪ ಅಂತಂದ್ರೆ, 9 ತಿಂಗಳು ಗರ್ಭಿಣಿ, ಪಾಪ ಯಾವಾಗ ಹೆರಿಗೆ ಆಗ್ತದೋ ಅಂತಕ್ಕಂಥ ಟೆನ್ಷನಲ್ಲಿ ಇದ್ಲು. ಅದೇ ಹೊತ್ತಿನಲ್ಲಿ ವ್ಯಾಲ್ಯೂಯೇಷನ್ ಆರ್ಡರ್ ಬಂದ್ಬಿಡ್ತು. ಪಾಪ ವ್ಯಾಲ್ಯೂಯೇಷನ್ ಆರ್ಡರ್ ಕ್ಯಾನ್ಸಲ್ ಮಾಡಬೇಕಂತ ಪ್ರಯತ್ನ ಪಟ್ಟರು ಆಗಲಿಲ್ಲ. ಆದರೆ ಅಯ್ಯೋ ಅಂತಕ್ಕಂಥ ರೀತಿಯಲ್ಲಿ ಬಂದು ವ್ಯಾಲ್ಯೂಯೇಷನ್ ಮಾಡ್ತಿರ್ಬೇಕಾದ್ರೆ ಒಂದು ಕ್ವಶನ್ಗೆ ಆನ್ಸರ್ ನೋಡಿದಾಗ ಅವಳಿಗೆ ಹೆರಿಗೆ ಬೇನೇನೆ ಶುರುವಾಯಿತು. ಇಷ್ಟಕ್ಕೆ ಕೇಳೋರು ಪ್ರಶ್ನೆ ಏನಪ್ಪ ಅಂತಂದ್ರೆ, ಡೋರ್ ಡೆಲಿವರಿ ಎಂದರೇನು? ಈ ಹುಡುಗ ಬರೆದಿದ್ದ ಏನಂತೇಳಿ, ಡೋರ್ ಡೆಲಿವರಿ ಅಂದರೆ ಹೆರಿಗೆ ನೋವು ಜಾಸ್ತಿಯಾಗಿ ಆಸ್ಪತ್ರೆಗೆ ಹೋಗೋ ಮೊದಲೇ ಬಾಗಿಲ ಮುಂದೆ ಹೆರಿಗೆ ಆದರೆ ಅದಕ್ಕೆ ಡೋರ್ ಡೆಲಿವರಿ ಎನ್ನುತ್ತೇವೆ. ಟೀಚರ್ ಅಮ್ಮ ಅನ್ಲು, ಗಂಡು ಮಗು ನೋಟ್ ಬಿಟ್ಟಿದ್ರೆ ಅಷ್ಟೊಂದು ಪವರ್ಫುಲ್ ಆಗಿ ಆನ್ಸರ್ ಬರೆದಿರ್ತಕ್ಕಂಥ ಹುಡುಗ ಕೊನೆಯಲ್ಲಿ ಒಂದು ಮುಕ್ತಾಯಕ್ಕೆ ಒಂದು ಸೂಚನೆ ಅಂತ ಬರೆದಿದ್ದ. ಏನಂತ, ಇಲ್ಲಿ ಬರೆದಿರುವ ಉತ್ತರಗಳೆಲ್ಲವೂ ಕೇವಲ ಕಾಲ್ಪನಿಕ, ಸರಿಯಾಗಿದ್ದರೆ ಅದು ಆಕಸ್ಮಿಕ. ನನ್ನ ಮಗನೇ ನೀನು ಆಕಸ್ಮಿಕವಾಗಿ ಫೇಲ್ ಮಾಡ್ತೀನಿ ತಗೋರಲೆ ಅಂತ ಫೇಲ್ ಮಾಡಬೇಕೇನೋ ಕೆಳಗಡೆ ರೆಡ್ ಇಂಕ್ನಿಂದ ಎಚ್ಚರಿಕೆ ಅಂತ ಬರೆದಿದ್ದ. ನಮಗೇನಪ್ಪ ಧಮಕಿ ಹಾಕೋಣ ಇವನು ಅಂತೇಳಿ ನೋಡ್ತೀನಿ. ಕೆಳಗಡೆ ಸಿನ್ಸಿಯರ್ ಆಗಿ ರೆಡ್ ಇಂಕ್ನಲ್ಲಿ ಏನು ಬರೆದಿದ್ದಪ್ಪ ಅಂತಂದ್ರೆ, ನೀವು ನನ್ನನ್ನು ಪಾಸು ಮಾಡಲೇಬೇಕು, ಏಕೆಂದರೆ ನಾನು ನಿಮಗೇ ಹುಟ್ಟಿದ ಮಗನೆಂದು ತಿಳಿದುಕೊಳ್ಳಬೇಕು. ಹಾರ್ಟಿಗೆ ಕೈ ಹಾಕ್ಬಿಟ್ಟಿದ್ದ ಪುಣ್ಯಾತ್ಮನು. ನೀವು ನನ್ನನ್ನು ಪಾಸು ಮಾಡಲೇಬೇಕು, ಏಕೆಂದರೆ ನಾನು ನಿಮಗೇ ಹುಟ್ಟಿದ ಮಗನೆಂದು ತಿಳಿದುಕೊಳ್ಳಬೇಕು ಅಂಥೇಳಿ ಎರಡನೇ ಲೈನಲ್ಲಿ ಏನು ಬರೆದಿದ್ದಪ್ಪ ಅಂತಂದರೆ, ಅಕಸ್ಮಾತ್ ಫೇಲು ಮಾಡಿದರೆ ನೀವು ನನಗೆ ಹುಟ್ಟಿದ ಮಗನೆಂದು ನಾನು ತಿಳಿದುಕೊಳ್ಳುತ್ತೇನೆ. ಅಷ್ಟೊತ್ತಿಗೆ ಕಣ್ಣಿಗೆ ಕತ್ಲ ಬಂದ್ಬಿಟ್ಟು ಬಿದ್ದು ತೆಗೆದು ಕಣ್ಣು ನೋಡ್ತೀನಿ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ. ಹೀಗಾಗಿ ಜೀವನದ 10 ಹಲವಾರು ಪ್ರಸಂಗಗಳಲ್ಲಿ ನಗುವ ಸಂದರ್ಭಗಳು ಇರ್ತವೆ. ಆ ನಗುವ ಸಂದರ್ಭಗಳು ಬದುಕಿಗೆ ಬೇಕು, ನಗೆ ಎಂಬ ಟಾನಿಕ್ಕು, ಅದಿಲ್ಲದೆ ಹೋದರೆ ಬದುಕೆ ಟೈಟಾನಿಕ್ ಎನ್ನುವ ಹಾಗೆ ಟೈಟಾನಿಕ್ ಪರಿಸ್ಥಿತಿ ಬೇಡ. ನಗೆ ಅಂತಕ್ಕಂಥ ಟಾನಿಕ್ ನಮ್ಮ ಜೀವನದಲ್ಲಿ ಯಾವಾಗಲೂ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಇದೀಗ ರಿಚಾರ್ ಹುಡುಗರು ಭಜಂತ್ರಿ ಅವರ ಭಾಷೆ ಸ್ವಲ್ಪ ಫಾಸ್ಟ್ ಇರುತ್ತೆ, ಅದರಿಂದ ನಾನು ಭಜಂತ್ರಿ ಅವ್ರಿಗೆ ಒಂದು ಹೇಳಿದೆ, ನಮ್ಮ ಮಂಗಳೂರಿನವ್ರು ಆಗಲೇ ಆನಂದ್ ಹೇಳಿದಾಗೆ ಪುಸ್ತಕದ ಬಗ್ಗೆ ಬರೆಯೋದು. ನಾನು ಒಂದ್ಸಲ ಭಜಂತ್ರಿ ಆನಂದ್ ನಾವು ಹೋಗಿದ್ವಿ ಕುಂದಾಪುರದ ಹತ್ರ, ಸರ್ ಈ ಮನೆಗೆ ಹೋಗಬೇಕಿತ್ತು ಅದರ ಅಡ್ರೆಸ್ ಅಂತ ಕೇಳಿದೆ. ಆ ಇದು ಇವರ ಮನೆ ಅಲ್ಲ, ಭಟ್ಟರ ಮನೆ ಅಲ್ಲ? ಹೌದೌದು ಅಂದ. ಓ ಅಲ್ಲಿ ಎಂದರು. ಏನಂತ ಅಂದ್ಕೊಳ್ತೀರಿ, ನಮ್ಮಲ್ಲಾದ್ರೆ ಈಗ ಹೋಗಿ ಲೆಫ್ಟ್ಗೆ ಹೋಗಿ ಪೈ ಎಸ್ ಅವ್ರ ಮನೆ ಇದೆ, ಅಲ್ಲಿ ಆಕ್ಸಿಸ್ ಬ್ಯಾಂಕ್ ಇದೆ, ಅದರ ಪಕ್ಕದಲ್ಲಿ ಕ್ರಾಸ್ ಮಾಡಿ ಅಂದ್ರು. ಆಗಲ್ಲ, ಓ ಅಲ್ಲಿ ಅಂದರು. ನಾವು ನಡ್ಕೊಂಡು ಹೋದ್ವಿ ಹೋದ್ವಿ, ಏನು ಮನೆ ಸಿಗಲೇ ಇಲ್ಲ. ಒಂದು ಅರ್ಧ ಗಂಟೆ ಆದಮೇಲೆ ಯಾರನ್ನೂ ಕೇಳಿದೆ, ಸರ್ ಭಟ್ಟರ ಮನೆಯಲ್ಲಿ? ಹಾಂ ಭಟ್ಟರ ಮನೆ, ಓ ಅಲ್ಲಿ. ಅವನು ಓ ಅಲ್ಲಿ ಅಂದ, ಇವನು ಓ ಅಲ್ಲಿ ಅಂದ, ಮನೆಯೇ ಕಾಣಲಿರಲಿಲ್ಲ. ಮತ್ತೊಬ್ಬರು ಹೇಳಿ, ಸರ್ ಎಲ್ಲರೂ ಓ ಅಲ್ಲಿ ಓ ಅಲ್ಲಿ ಅಂತಾರೆ, ಅವರ ಮನೆಯಲ್ಲಿ ಅಂತ. ಆ ಭಟ್ಟರ ಮನೆಯ? ಓ ಅಲ್ಲಿ. ಏನಂತೆ, ಆ ಓ ಅಲ್ಲಿ ಡಿಸ್ಟೆನ್ಸ್ ಇದೆಯಂತೆ. ಓ ಅಲ್ಲಿ ಅಂದರೆ 3 ಕಿಲೋಮೀಟ್ರ್, ಓ ಅಲ್ಲಿ ಅಂದರೆ 2 ಕಿಲೋಮೀಟ್ರ್, ಭಟ್ಟರ ಮನೆಯ ಓ ಅಲ್ಲಿ ಅಂದರೆ 1 ಕಿಲೋಮೀಟ್ರ್. ಸೊ ಆ ಓ ಇದೆಯಲ್ಲ, ಆ ಓ ಅಲ್ಲಿ ನಿಮಗೆ ಡಿಸ್ಟೆನ್ಸ್ ಗೊತ್ತಾಗ್ತದೆ. ಮಂಗಳೂರಿನ ಭಾಷೆ ಅಂತೂ ಭಾಳಷ್ಟು ಇರುತ್ತೆ, ಭಾಳಷ್ಟು. ಈ ಬೆಂಗಳೂರಿಂದ ಫಸ್ಟ್ ಇವರಿಗೆ ಬಂದಾಗಂತೂ ಭಾಳ ಆಶ್ಚರ್ಯ ಆಗ್ತದೆ, ಸರ್ ಅವ್ರು ಏನು ಮಾತಾಡ್ತಾರೆ ಗೊತ್ತಾಗೋದಿಲ್ಲ ಸರ್, ಅವ್ರು ಸ್ವಲ್ಪ ನನಗೂ ಗೊತ್ತಾಗ್ತಿಲ್ಲಪ್ಪ, ಸ್ವಲ್ಪ ನಿಧಾನಕ್ಕೆ ಹೇಳಿಕ್ಕೆ ತಿಳ್ಕೊಳ್ಳೋಣ ಅಂತ. ಅದರಿಂದ ನಮ್ಮ ಆನಂದ್ ಅವ್ರದ್ದು ಭಾಳ ಭಾಳ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇದೆ. ಅವರ ಹೆಂಡತಿ ಕುಕ್ಕೆ ಸುಬ್ರಹ್ಮಣ್ಯ ಅವರು, ಇವ್ರದ್ದು
ಅಪ್ಪಟ ಹಳೆ ಮೈಸೂರಿನ ಕನ್ನಡ. ಅವರ ಹೆಂಡತಿದ್ದು ಪಕ್ಕ ಮಂಗಳೂರಿನಿಂದ ಪುಸ್ತಕ ಇಟ್ಕೊಂಡು ಓದ್ದಾಗಿರ್ತದೆ. ಓ ರಿಚರ್ಡ್ ಲೂಯಿಸು ಯಾವಾಗ ಬಂದದ್ದು? ಬೆಳಿಗ್ಗೆ ಬಂದದ್ದ? ಯಾವ ಬಸ್ಸಲ್ಲಿ ಬಂದ? ಅವನೇ ಅಲ್ಲ, ಈಗ ಬಂದೆ ಸರ್ ಅಂದರೆ ಆಗೋಯ್ತಿರ್ದು ಎಲ್ಲನೂ ಕ್ಲಿಯರ್ ಆಗಿಬಿಡ್ತದೆ. ಹಾಗೆ ಮೈಸೂರಾನಂದ್ ಅವರು ನಮ್ಮ ತಂಡದಲ್ಲಿ ಏನು ವಿಶೇಷಪ್ಪ ಅಂತಂದರೆ ಕ್ರಿಕೆಟ್ ಕಾಮೆಂಟ್ರಿ. ಅವ್ರನ್ನ ಕಾಮೆಂಟ್ರಿ ಕಿಂಗ್ ಅಂತ ಕರೀತಾರೆ. ಕಾಮೆಂಟ್ರಿನ ಮಂಗಳೂರಿನವ್ರು ಹೇಗೆ ಮಾಡ್ತಾರೆ, ಮೈಸೂರಿನವ್ರು ಹೇಗೆ ಮಾಡ್ತಾರೆ, ಬೇರೆ ಬೇರೆ ಭಾಷೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ಕ್ರಿಕೆಟ್ ಕಾಮೆಂಟ್ರಿಯಿಂದ ಮಾಡ್ತೀವಿ. ನಾವು ಕ್ರಿಕೆಟ್ ಕಾಮೆಂಟ್ರಿಯಿಂದ ಶುರು ಮಾಡ್ತಾ ಇದ್ದೀವಿ. ಈಗ ಮೈಸೂರು ಆನಂದ್ ಅವರಿಂದ ಕ್ರಿಕೆಟ್ ಕಾಮೆಂಟ್ರಿ ಊಟ. ಅಲ್ಲಿಗೆ ಕ್ರಿಕೆಟ್ ಕಾಮೆಂಟ್ರಿಯ ಮ್ಯೂಸಿಕ್ ಕೂಡ ಶುರುವಾಗಿದೆ. ಈಗ ಬರ್ತಾರೆ ಮೈಸೂರು ಆನಂದ್ ಅವರು ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಮೈಸೂರು. ಹಲೋ ಹಲೋ, thank you everyone. India wonders of a glorious man is actually sending into taken a retainment on that side. Actually the man is actually facing KL Rahul facing the bowling. That's like the man is come the base. Rahul Rahul swing the ball on a beautiful shot on a magnificent shot. The batsman leans forward brilliantly. So much stock missing all. I don't think this is the ball was a very bad ball, so that's what the man in the week for runs. Well a malay huidang huidh burtar nam oru in munda nande visheshwanta commentary galu ivattu father nodadaga nan khushi aitu ee church father galu maatada style. ಮತ್ತೆ ಅಲ್ಲಿ ಇವತ್ತು ನೀವು ಆಶೀರ್ವಾದ ಮಾಡ್ತೀವಿ ಸ್ಟೈಲ್ ಎಲ್ಲ ನೋಡಿದಾಗ ಫಾದರ್ ಕೈಲಿ ಕೊಟ್ಟರೆ ಕ್ರಿಕೆಟ್ ಕಾಮೆಂಟ್ರಿ ಹೆಂಗೆ ಮಾಡ್ಬೋದು ಅಂತ ಒಂದು ಪ್ರಯತ್ನ ಮಾಡ್ತೀನಿ ಅಷ್ಟೇ. ಹೇಗಿರುತ್ತೆ ಅಂತ ಮಜಾ ತಗೊಳ್ಳಿ ಅಂತ. ಹೊಡಿಬೇಕು ಚಪ್ಪಳೆ ಸಮಯ ಕರಿಗಿಟ್ಟದೆ ಅವನ ಕಪ್ಪಿರೋ ಬಂದ ಯಾವ ಕರಿನ ಬಂದ ದೊಣ್ಣೆ ಪಣ್ಣ ಹಿಡ್ಕೊ ಹೊಡೆದಾಡ್ತಾರೋ ಇದು ಯಾಕೆ ಮೊದಲು ದೊಣ್ಣೆ ಪಣ್ಣ ಹಿಡ್ಕೊ ಹೊಡೆದಾಡಕ ರಸ್ತೆ ಬದಲಿ ಕೈದಾಡಕಿದ್ರೆ ಬೈಲು ಬಂದ ಒಳ್ಳೆ ನಾಯಿಗಳ ಕಂಡ ನೋಡ್ಬೋದಿವಿ ಆಟ ಬಂದ್ರು ಈ ಕಡೆ ತಿಳ್ತಾರೆ ಏನೇ ಒಂದು ಇಬ್ಬರು ಒಳ್ಳೆ ದಾಖಲೆ ಕಲ್ತಾರೆ ಕೋಟ್ ಕಳಿಸ್ಬಿಟ್ಟು ಮೇಲೆ ಒಂದು ಟೋಪಿ ಕೊಟ್ಟು ಮೂರು ಊಟ ತಗೊಂಡ್ಬಂದ್ರು ಆ ಊಟ ನೋಡಿದ್ರೆ ಮುಂದೆ ಚೂಪ್ಕದ ಸುತ್ತಬಿಟ್ಟು ಒಳ್ಳೆ ಸತ್ತಾಯ್ತಾರೆ ಅಂತ ತಗೊಂಬಂದು ಇಲ್ಲೊಂದು ಮೂರು ಅಲ್ಲೊಂದು ಮೂರು ನೆಟ್ಬಿಟ್ಟು ಇಬ್ಬರು ಒಳ್ಳೆ ನಾಯಿಗಳ ಹಿಂಗೆ ಸೆಟ್ ಕೈದ್ಬಿಟ್ರು ಇದು ಯಾಕೆ ಮೊದಲು ಹಿಂಗೆ ಸೆಟ್ ಕೈದಿದ್ದಾರೋ ನೋಡ್ತಾ ಇದ್ರೆ ನನ್ನ ಆ ಥರ ಆಯ್ತಲ್ಲ ಈ ಕಡೆ ತಿರು ನೋಡ್ತಿದ್ರೆ ಇನ್ನೊಂದು ಇಬ್ಬರು ಏನೋ ಗೊತ್ತಿಲ್ಲ ಅನ್ನೊಂದು ಜನ ಒಳ್ಳೆ ಬೆಳಗಿರೋ ಬಟ್ಟೆಗಳು ಇಕ್ಕಬಿಟ್ಟು ಒಬ್ಬೊಬ್ಬ ಒಂದು ಕಡೆ ನಿಂತ್ಕೊಂಡ್ರು ಅದ್ರಲ್ಲಿ ಒಬ್ಬನಿಗೆ ದುರಾಂಕಾರ ದುರಾಂಕಾರ ಒಂದು ಕೆಂಪಿರೋ ಹೊಸ ಚೆಂಟ್ ತಗೊಂಡು ಕ್ಯಾಕಸ್ ಊರು ಚೆನ್ನಾಗಿರೋ ಪ್ಯಾಂಟ್ಗೆ ತೀಡ್ಕ 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 ಬಂದ ನಾನಂದು ಎಕ್ಕೊಂಡು ಬೋದಾಗ ಮಾನಮರಿಲ್ಲ ಚೆನ್ನಾಗಿರ್ತಲ್ಲ ಬೆಳಗಿರೋ ಪ್ಯಾಂಟ್ ಹಂಗೆ ಗೊತ್ತಿದ್ದಿಲ್ಲ ಮಾನಮರದಲ್ಲಿ ಕೊಳೆಯಾದ್ರೆ ಹೆಂಗಸರು ಬೈಯಾಗಿರುವ ನೋಡ್ಬೋದೇವಿ ಆಟ ಬಂದರು ಈ ಕಡೆ ತಿಳಿದ್ರೆ ಇನ್ನೊಂದು ಇಬ್ಬರು ಕೈ ಕೋ ಕಾಲು ಸಿಗ್ಬಿಟ್ಟು ದೊಣ್ಣೆ ಹಿಡ್ಕೊ ಬಂದರು ಆ ದೊಣ್ಣೆ ನೋಡಿದ್ರೆ ನಮ್ಮ ಇಟ್ಟ ಸೋಡಿದ್ರೆ ಮುಂದೆ ಗುಂಡುಗದೆ ಇನ್ನು ಒಳ್ಳೆ ಅಲ್ಲೇ ಇದ್ದಂಗೆ ಮಕ್ಸಾಗೈತಂಗೆ ಆ ತಗೊಂಬಂದು ಮೂರು ಗೂಟ ಏನಂತ ಹಾಕಟ್ರು ಬಂದು ಗೇಟ್ ಪಾಟ್ ಹೊಡ್ಕೊಂಡು ಮೊರ ಇದ್ದಾನೆ ದಾಕಟ್ರು ನೋಡ್ಬಿಟ್ಟು ಹಿಂಗ ಅಂತ ಅದಕ್ಕೆ ಡಾಕ್ಟರ್ ಅಂದ್ರೆ ಅದಕ್ಕೆ ಹೋಗ್ಬೇಕಾರೆ ಕುಂತ್ಕೊಂಬುದಕ್ಕೆ ನಿಂತ್ಕೊಂಡೆ ಅಂತ ಅದಕ್ಕೆ ಅಲ್ಲಕ ಸಂಬಂಧ ಇದಕ್ಕೆ ಅದು ಇದಕ್ಕಾರೆ ಹೆಂಗಾರು ಹೋದ್ರು ಹೋಗೋದ್ರು ನಿಮ್ಮ ಅದಕ್ಕೆ ಹೋಗಲ್ಲ ಇದಕ್ಕೆ ಹೋಗಿ ನಿಂತ್ಕೊಂಡು ನಂಗೆ ತಲ್ಕೆಡೋದು ದೇಶದಲ್ಲಿ ಏಟ್ನ ಒಟ್ಟಿಗೆ ಮಾಡೋದು ಯಾರು ಕೈಲಿ ಕೆಲಸ ಹೆಂಗೆ ಮಾಡ್ಬೋದು ನೋಡೇ ಮಾಡ್ಕೊತಿದ್ದೆ ಯಾವಾಗ ಯಾವ ಕುಂಡಿ ತೊಡಗಿಸ್ಬಿಡಕ ಚೆಂಡಕ್ಕೆ ಬಂದು ಅವನಿಗೆ ಉರಿಯತ್ ಬಿಡ್ತು ಇವತ್ತು ನೀನು ಬೊಡ್ಡಗ ಬಿಸಿನ ಕಸಿ ತಲಚಿಪ್ಪ ಇರ್ಸ ನಮ್ಮ ಅಪ್ಪಿಟ್ಟ ಓಡ್ಕೆ ಬಂದು ಚೆಂಡ ಕುಕ್ಕೆಬಿಟ್ಟ ಅದು ಪಕ್ಕದ ಮೇಕ್ ಬತ್ತಿದ್ದಕ್ಕೆ ಬಯಕ್ಕೆ ಏನು ಮಾಡ್ದ ನೋಡು ಬೇಡ ನೋಡೋ ಬೇಡ ನೋಡೋ ಬೇಡ ನೋಡೋ ಕೂತಿದ್ರು ಹಾಗೆ ತೊಗೊಂಡಿದ್ದಕ್ಕೆ ಅನ್ನ ಆ ದೊಣ್ಣೆಗೆ ಚೆಂಡು ತಾಕ ಹೋಯ್ತಾ ಕೂತಾಗ ಏನು ಮೂರು ಜನ ಮುಂದೆ ಅಡಗ ಹೋಗ್ತಾರೆ ಸಿಗೋದು ಬಿಡೋದು ಹೋಯ್ತಾ ಹೋಯ್ತಾ ಪಸಕಂತ ಒಬ್ಬ ಬಿದ್ದೆಬಿಟ್ಟ ಇನ್ನೊಬ್ಬ ನನಗೆ ಕಿಸ್ತು ಬಿಡ್ದಿಂದ ಓಡಾಗಿ ಹಿಡ್ಕೋಬೇಕು ಚೆಂಡ ಅದನ್ನು ಮೂರು ರಂಗೋಲೆ ಉಡಿ ಹಾಕಿದ್ರು ರಂಗೋಲಿ ಉಡಿ ದಾಟ್ಕ ಹೋಯ್ತಾ ಕೂತಿದ್ದಂಗೆ ಎಣಾಕು ಅಂತ ಕೂತಿದ್ದೆ 50,000 ಎದ್ಬಿಟ್ಟು ನಾಲ್ಕು 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 ಅಂತ ಬಿಡ್ಕತ್ತವಲ್ಲ ಬೆಳಗಿಂದ ಸಾಯಂಕಾಲದವರೆಗೆ ಚೆಂಡಿಗೆ ಇರ್ತಾರೆ ದೇಶ ಉದ್ದಾರದ ಯಾಕೆ ಹಿಂಗಾರ ಮುದ್ದುಗಳು ಓ ಯಾರಿಗೂ ಏನು ಅನ್ನಿಸ್ತಾನೆ ಇಲ್ವಾ ಇಲ್ಲ ಊಟ ಮಾಡ್ತಾ ಇದ್ದಾರೆ ಅದಕ್ಕೆ ತೊಂದರೆ ಇಲ್ಲ ಇನ್ನು ಮಂಗಳೂರಿನವ್ರದ್ದು ಹೇಳ್ತೀನಿ ಈಗ ಅರಣ್ಯವ್ರ ಕನ್ನಡ ಕೇಳಿದ್ರಿ ಅರಣ್ಯವ್ರ ಕನ್ನಡನೂ ಹಂಗೆ ಇದೆ ಈ ಮಂಗಳೂರಿನವ್ರು ಗ್ರಂಥ ಕನ್ನಡ ಅಂದಲ್ಲ ಅವ್ರಿಗೆ ಏನೋ ಕ್ರಿಕೆಟ್ ಬಗ್ಗೆ ಮಾತಾಡಿದ ಕೊಟ್ಟರೆ ಹೇಗೆ ಹೇಳ್ಬೋದು ಇವತ್ತು ಬೆಳೆ ಬೆಳಿಗ್ಗೆ ಎಲ್ಲರಿಗೂ ನಮಸ್ಕಾರ ಅಂತೂ ಮಾಡಿದ್ದುಂಟಲ್ಲ ನಾನು ಹೇಳಿದಿಷ್ಟೇ ಮಾರಾರೆ ಈ ನಮ್ಮ ರಿಚರ್ಡ್ ಲೂಯಿಸ್ ಗೊತ್ತುಂಟಲ್ಲ ಇವರು ಎಂತ ಹೇಳಿದ್ದು ಬನ್ನಿ ಬಟ್ಟರೆ ಪಂದ್ಯ ನೋಡು ಅಂತ ಹೇಳಿ ಕರೆದುಕೊಂಡು ಹೋದದ್ದು ಅದು ಯಾರ ಮೇಲೆ
ನಮ್ಮ ಬದ್ಧ ವೈರಿಗಳಾದ ಪಾಕಿಸ್ತಾನಿಗಳ ಮೇಲೆ ಒಂದು ದಿನದ ಒಂದು ಪಂದ್ಯ ನೋಡುವ ಅಂತ ಕೂತದ್ದು. ನಾಣ್ಯ ಚಿಮ್ಮಿದಾಗ ಅವರೇ ಗೆದ್ದಿಡಿದ್ರು, ಅವರ ಆಟವನ್ನು ಶುರು ಮಾಡಿದರು, ನಮಗೆ ಚೆನ್ನಾಗಿ ಬಡಿದದ್ದೆ. ನಂತರ ನಮ್ಮವರ ಆಟ ಶುರುವಾಯಿತು. ಸೇವಾಗ ಓಡುವಾಗ ಜಾರಿ ಬಿದ್ದು ರನ್ನೌಟ್ ಅಂತೇಳಿ ಹೊರ ಹಾಕಿದರು. ನಂತರ ಒಂದು ಹೈದರಾಬಾದ್ ಮೂಲದ ಅವಲಕ್ಷಣ ಲಕ್ಷ್ಮಣ ಅಂತ ಬಂದದ್ದು. ಅವ ಸುಮ್ಮನೆ ನೆಲದಲ್ಲಿ ಕುಟ್ಟುವುದ, ನೆಲದಲ್ಲಿ ಕುಟ್ಟಿ 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 ನೆಲ ತೂತಾಯಿ ತೋರ್ತು, ರನ್ನುಗಳು ಒಂದೂ ಇಲ್ಲ ಮಾರರೆ. ಆಗ ನನ್ನ ಮನಸ್ಸಿಗೆ ಹೊಳೆದಿಷ್ಟು, ಇವನಿಗೆ ಮಂಡೆಯಲ್ಲಿ ಬುದ್ಧಿ ಇಲ್ಲ, ಕುಂಡೆಯಲ್ಲಿ ಬಲ ಇಲ್ಲ, ಎಂತ ಮಾಡ್ತಾನೆ ಇವನು? ಅದು ಯಾಟ ಕೇಳ್ತಾರೆ ಮಂಡೆಯಲ್ಲಿ ಬುದ್ಧಿ? ಯೋಚನೆ ಮಾಡುವ, ಕ್ಲಿಕ್ ಮಾಡುವ, ಕಟ್ ಮಾಡುವ, ಎಂಥದ್ದು ಮಾಡಿ ರನ್ ಹೊಡೆಯುವ, ಇನ್ನು ಇದರಲ್ಲಿ ಬಲ ಇದ್ದರೆ ಎತ್ತಿ ಹೊಡೆದು ಆರಾರು ಹೊಡೆಯುವ. ಇವನಿಗೆ ಬ್ಯಾಟು ಕೊಡಬಹುದು, ನಮ್ಮ ಉಡುಪಿಯವರಿಗೆ ಸೌಟು ಕೊಟ್ಟರೆ ಸಾಕು ಮಾರ್ರೆ, ಎಂತ ಏಟು ಗೊತ್ತಂತೆ, ಅದ್ಭುತವಾಗಿ ಹೊಡೆಯುತ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಹೇಳಿದ್ದು, ಮನುಷ್ಯ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಮಂಗಳೂರು ಮೂಲದ ಹೋಟೆಲ್ ಒಮ್ಮೆ ರುಬ್ಬಿದರೆ ಸಾಕು, ಕೈಗಳು ಹಾಗೆ ತಿರುಗುವುದು, ರನ್ನುಗಳು ಹೀಗೆ ಬರುವುದು. ಅದಕ್ಕೆ ಹೇಳಬೇಕು, ನಾನು ಅರ್ಥ ಹಾಕೊಂಡಾತೆ ಉಳು ಬರ್ಕೊಂಡಾತೆ. ಇನ್ನಿದೆ ಕಾಮೆಂಟ್ರಿನ ನಾನು ಹೊರಗಡೆ ಎಲ್ಲೋದ್ರು ಹೇಳ್ತೀನಿ. ಆ ವಿಚಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ನಾನು ಹ್ಯಾಟ್ಸ್ ಆಫ್, ಯಾಕೆಂದರೆ ಜನಪದವನ್ನು ಉಳಿಸಿರೋದಾಗಲಿ ಭಾಳ ಅದ್ಭುತವಾದ ಜನ ಅವರುಗಳು. ನಮ್ಮ ಕಡೆ ಅದ್ಭುತವಾದ ಜನಪದ ಕಲೆ ಅಂದರೆ ಕಂಸಾಲೆ ಪದ, ಅದರ ಮೂರು ದಾಟಿ ಮೈಸೂರು ನಮ್ಮ ಮಹದೇವಪ್ಪನವರು ಹಾಡೋರು. ಅವ್ರಿಗೆಲ್ಲ ಈ ಕ್ರಿಕೆಟ್ ಕಾಮೆಂಟ್ರಿ ಮಾಡಿಕೊಟ್ಟಿದ್ರಿ, ಹೇಗೆ ಮಾಡೋರು? ತಂದನ್ನ ತಾನ ತಂದನಾನ ತಾನ ತಂದನ್ನ ತಾನ ತಂದನಾನ ತಾನ ಕರಿಗಿಟ್ಟದೆ ಅವನ ಕಪ್ಪಿರೋ ಬದನ ಯಾವ ಕರಿನ ಬಂದೊಂದು ಒಣೆ ಪಣ್ಣ ಹಿಡ್ಕೊ ಹೊಡೆದಾಡ್ತಾರು. ಇದು ಯಾಕೆ ಬಂದ್ಕೊಳ್ಳೋದು ಒಣೆ ಪಣ್ಣ ಹಿಡ್ಕೊ ಹೊಡೆದಾಡಕ ರಸ್ತೆ ಬಿದ್ದಲ್ಲಿ ಕೈದಾಡಕಿದ್ರೆ ಬೈಲು ಬಂದ ಒಳ್ಳೆ ನಾಯಿಗಳ ಗಂಟ ನೋಡ್ಬೋದಿವಿ. ಆಟ ಬಂದ್ರು ಈ ಕಡೆ ತಿಳ್ತಾರೆ ಏನೋ ಒಂದು ಇಬ್ಬರು ಒಳ್ಳೆ ದಾಖಲೆ ಕಲ್ತಾರೆ, ಕೋಟ್ರೆ ಕಳಿಸಿ ಕೊಟ್ಟು ಮೇಲೆ ಒಂದು ಟೋಪಿ ಕೊಟ್ಟು ಮೂರು ಊಟ ತಗೊಂಬಂದ್ರು. ಆ ಊಟ ನೋಡಿದ್ರೆ ಮುಂದೆ ಚೂಪ್ಗದ ಸುತ್ತಬಿಟ್ಟು ಒಳ್ಳೆ ಸತ್ತ ಇದ್ದಾರೆ ಅಂತ ತಗೊಂಬಂದು ಇಲ್ಲೊಂದು ಮೂರು ಅಲ್ಲೊಂದು ಮೂರು ನೆಟ್ಬಿಟ್ಟು ಇಬ್ಬರು ಒಳ್ಳೆ ನಾಯಿಗಳ ಹತ್ರ ಹಿಂಗೆ ಸೆಟ್ ಕೈದ್ಬಿಟ್ರು. ಇದು ಯಾಕೆ ಬಂದ್ರು ಹಿಂಗೆ ಸೆಟ್ ಕೈದಿದ್ದಾರೆ ನೋಡ್ತಾ ಇದ್ರೆ ನನ್ನ ಅರ್ಥ ಆಯ್ತಾ ಇಲ್ಲ. ಈ ಕಡೆ ತಿರು ನೋಡ್ತೀನಿ ಇನ್ನೊಂದಿಬ್ಬರು ಏನೋ ಗೊತ್ತಿಲ್ಲ, ಹನ್ನೊಂದು ಜನ ಒಳ್ಳೆ ಬೆಳಗಿರ ಬಟ್ಟೆಗಳಿಗೆ ಬಿಟ್ಟು ಒಬ್ಬೊಬ್ಬ ಒಂದು ಕಡೆ ನಿಂತ್ಕೊಂಡ್ರು. ಅದ್ರಲ್ಲಿ ಒಬ್ಬನಿಗೆ ದುರಾಂಕಾರ ದುರಾಂಕಾರ ಒಂದು ಕೆಂಪಿರೋ ಹೊಸ ಚೆಂಡ್ ತಗೊಂಡು ಕ್ಯಾಕಸ್ ಉರುಡು ಚೆನ್ನಾಗಿರೋ ಪ್ಯಾಂಟ್ಗೆ ತೀಡ್ಕ 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 ಬಂದ. ನಾನಂದು ಎಕ್ಕೊಂಡು ಬೋದಂಗೆ ಮಾನಮರಿಲ್ಲ ಚೆನ್ನಾಗಿರ್ತಲ್ಲ, ಬೆಳಗಿರ ಪ್ಯಾಂಟ್ಗಂಗೆ ಗೊತ್ತಿದ್ದಿಲ್ಲ ಮಾನಮರದಿಲ್ಲ ಕೊಳೆ ಆದ್ರೆ ಹೆಂಗಸರು ಬೈಯಕಿರುವ ನೋಡ್ಬೋದಿವಿ. ಆಟ ಬಂದರು ಈಗ ಇನ್ನೊಂದಿಬ್ರು ಅದನ್ನು ಕೈ ಕಾಲು ಸಿಗ್ಬಿಟ್ಟು ದೊಣ್ಣೆ ಹಿಡ್ಕ ಬಂದರು. ಆ ದೊಣ್ಣೆ ನೋಡಿದ್ರೆ ನಮ್ಮ ಇಟ್ಟ ನೋಡಿದ್ರೆ ಮುಂದೆ ಗುಂಡುಗದೆ ಇನ್ನು ಒಳ್ಳೆ ಅಲ್ಲೇ ಇದ್ದಂಗೆ ಮಗ್ಸಾಗ ಇದ್ದಂಗೆ ಆ ತಗೊಂಬಂದು ಗೂಟ ಏನಂತ ಹಾಕಟ್ರು ಬಂದು ಗೀಟು ಪಾಟ ಹೊಡ್ಕೊಂಡು ಮರದನೆ ದಾಕಟ್ರು ನೋಡ್ಬಿಟ್ಟು ಹಿಂಗ ಅಂದ. ಅದಕ್ಕೆ ಡಾಕ್ಟರ್ ಅಂದ್ರೆ ಅದಕ್ಕೆ ಹೋಗ್ಬೇಕಾದ್ರೆ ಕುಂತ್ಕೊಂಬುದಕ್ಕೆ ನಿಂತ್ಕೊಂಡೆ ಅಂದ. ಅದಕ್ಕೆ ಅಲ್ಲ ಸಂಬಂಧ ಇದಕ್ಕೆ ಇದಕ್ಕಾರ ಹೆಂಗಾರ ಹೋದ್ರು ಹೋಗೋಂದ್ರು. ನೀವು ಅದಕ್ಕೆ ಹೋಗಲ್ಲ ಇದಕ್ಕೆ ಹೋಗಿ ನಿಂತ್ಕೊಂಡು ನಂಗೆ ತಲೆಕೆಡೋದು ದೇಶದಲ್ಲಿ ಏಟು ಒಟ್ಟಿಗೆ ಮಾಡೋದು ಯಾರು ಕೆಲಸ ಹೆಂಗೆ ಮಾಡ್ಬೋದು ನೋಡೇ ಬಿಡೋ ಕೊತ್ತಿದ್ದೆ. ಯಾವಾಗ ಯಾವ ಕುಂಡಿ ತೊಡಗಿಸ್ಬಿಡಕ್ಕೆ ಚೆಂಡಕ್ಕೆ ಬಂದು ಅವನಿಗೆ ಉರಿಯೋದು ಬಿಡ್ತೀವಿ. ಇವತ್ತು ನೀನು ಬೊಡ್ಡಗ ಬಿಸಿಲು ಕಸಿ ತಲೆಚಿಪ್ಪ ಇರಿಸ ನಮ್ಮ ಅಪ್ಪಿಟ್ಟ ಓಡ್ಕೊ ಬಂದು ಚೆಂಡಕ್ಕೆ ಕುಕ್ಕಿಬಿಟ್ಟ ಅದು ಪಕ್ಕದ ಮೇಕ್ ಬತ್ತಿದ್ದಾಗೆ ಬಯಕ್ಕೆ ಏನು ಮಾಡೋದು ನೋಡು, ಬೇಡ ನೋಡೋ ಬೇಡ ನೋಡೋ ಬೇಡ ನೋಡೋ ಕೂತಿದ್ರು. ಹಾಗೆ ತೊಗೊಂಡಿದ್ದಾಗ ಅನ್ನ ಆ ದೊಣ್ಣೆಗೆ ಚೆಂಡು ತಾಕ ಹೋಯ್ತಾ ಕೂತಿದ್ರು ಏನು ಮೂರು ಜನ ಮುದ್ದು ಅಡಗ ಹೋಯ್ತಾರೆ ಸಿಗೋದು ಬಿಡೋದು ಹೋಯ್ತಾ ಹೋಯ್ತಾ ಪಸಕಂತ ಒಬ್ಬ ಬಿದ್ದೇಬಿಟ್ಟ. ಇನ್ನೊಬ್ಬ ನನಗೆ ಕಿಸ್ತು ಬಿಡ್ದಿಂದ ಓಡಗೆ ಹಿಡ್ಕೋಬೇಕು ಚೆಂಡ ಅದನ್ನು ಮೂರು ರಂಗೋಲಿ ಉಡುಗೆ ಹಾಕಿದ್ರು ರಂಗೋಲಿ ಉಡಿ ದಾಟ್ಕ ಹೋಯ್ತಾ ಕೂತಿದ್ದಂಗೆ ಎಣಾಕು ಅಂತ ಕೂತಿದ್ದೆ. 50,000 ಎದ್ಬಿಟ್ಟು ನಾಲ್ಕು 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 ಒಂದು ಬಿಡ್ಕತ್ತವಲ್ಲ ಬೆಳಗಿಂದ ಸಾಯಂಕಾಲದವರೆಗೆ ಚೆಂಡಿಗೆ ಇರ್ತಾರೆ ದೇಶ ಉದ್ದಾರದ ಹ್ಯಾಕಿಂಗ್ ಅರ್ಧ ಮುದ್ದುಗಳು ಓ ಯಾರಿಗೂ ಏನು ಅನ್ನಿಸ್ತಾನೆ ಇಲ್ವಾ? ಇಲ್ಲ ಊಟ ಮಾಡ್ತಾ ಇದಾರೆ ಅದಕ್ಕೆ ತೊಂದರೆ ಇಲ್ಲ. ಇನ್ನು ಮಂಗಳೂರಿನವ್ರದ್ದು ಹೇಳ್ತೀನಿ. ಈಗ ಅರಣ್ಯವ್ರ ಕನ್ನಡ ಕೇಳಿದ್ರಿ, ಅರಣ್ಯವ್ರ ಕನ್ನಡನೂ ಹಂಗೆ ಇದೆ. ಈ ಮಂಗಳೂರಿನವ್ರು ಗ್ರಂಥ ಕನ್ನಡ ಅಂದಲ್ಲ, ಅವ್ರಿಗೆಲ್ಲ ಕ್ರಿಕೆಟ್ ಬಗ್ಗೆ ಮಾತಾಡಿದ ಕೊಟ್ಟರೆ ಹೇಗೆ ಹೇಳ್ಬೋದು? ಇವತ್ತು ಬೆಳೆ ಬೆಳಿಗ್ಗೆ ಎಲ್ಲರಿಗೂ ನಮಸ್ಕಾರ ಅಂತೂ ಮಾಡಿದ್ದುಂಟಲ್ಲ, ನಾನು ಹೇಳಿದಿಷ್ಟೇ ಮಾರಾರೆ. ಈ ನಮ್ಮ ರಿಚರ್ಡ್ ಲೂಯಿಸ್ ಗೊತ್ತುಂಟಲ್ಲ, ಇವರು ಎಂತ ಹೇಳಿದ್ದು? ಬನ್ನಿ ಬಟ್ಟರೆ ಪಂದ್ಯ ನೋಡುವಂತ ಹೇಳಿ ಕರೆದುಕೊಂಡು ಹೋದದ್ದು. ಅದು ಯಾರ ಮೇಲೆ? ನಮ್ಮ ಬದ್ಧ ವೈರಿಗಳಾದ ಪಾಕಿಸ್ತಾನಿಗಳ ಮೇಲೆ ಒಂದು ದಿನದ ಒಂದು ಪಂದ್ಯ ನೋಡುವ ಅಂತ ಕೂತದ್ದು. ನಾಣ್ಯ ಚಿಮ್ಮಿದಾಗ ಅವರೇ ಗೆದ್ದಿಡಿದ್ರು, ಅವರ ಆಟವನ್ನು ಶುರು ಮಾಡಿದರು, ನಮಗೆ ಚೆನ್ನಾಗಿ ಬಡಿದದ್ದೆ. ನಂತರ ನಮ್ಮವರ ಆಟ ಶುರುವಾಯಿತು. ಸೇವಾಗ ಓಡುವಾಗ ಜಾರಿ ಬಿದ್ದು ರನ್ನೌಟ್ ಅಂತೇಳಿ ಹೊರ ಹಾಕಿದರು. ನಂತರ ಒಂದು ಹೈದರಾಬಾದ್ ಮೂಲದ ಅವಲಕ್ಷಣ ಲಕ್ಷ್ಮಣ ಅಂತ ಬಂದದ್ದು. ಅವ ಸುಮ್ಮನೆ ನೆಲದಲ್ಲಿ ಕುಟ್ಟುವುದ, ನೆಲದಲ್ಲಿ ಕುಟ್ಟಿ 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 ನೆಲ ತೂತಾಯಿ ತೋರ್ತು, ರನ್ನುಗಳು ಒಂದೂ ಇಲ್ಲ ಮಾರರೆ. ಆಗ ನನ್ನ ಮನಸ್ಸಿಗೆ ಹೊಳೆದಿಷ್ಟು, ಇವನಿಗೆ ಮಂಡೆಯಲ್ಲಿ ಬುದ್ಧಿ ಇಲ್ಲ, ಕುಂಡೆಯಲ್ಲಿ ಬಲ ಇಲ್ಲ, ಎಂತ ಮಾಡ್ತಾನೆ ಇವನು? ಅದು ಯಾಟ ಕೇಳ್ತಾರೆ ಮಂಡೆಯಲ್ಲಿ ಬುದ್ಧಿ? ಯೋಚನೆ ಮಾಡೋ, ಕ್ಲಿಕ್ ಮಾಡೋ, ಕಟ್ ಮಾಡೋ, ಎಂಥದ್ದು ಮಾಡಿ ರನ್ ಹೊಡೆಯುವ, ಇನ್ನು ಇದರಲ್ಲಿ ಬಲ ಇದ್ದರೆ ಎತ್ತಿ ಹೊಡೆದು ಆರಾರು ಹೊಡೆಯುವ. ಇವನಿಗೆ ಬ್ಯಾಟು ಕೊಡ್ಬೋದು, ನಮ್ಮ ಉಡುಪಿಯವರಿಗೆ ಸೌಟು ಕೊಟ್ಟರೆ ಸಾಕು ಮಾರ್ರೆ, ಎಂತ ಏಟು ಗೊತ್ತಂತೆ, ಅದ್ಭುತವಾಗಿ ಹೊಡೆಯುತ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಹೇಳಿದ್ದು, ಮನುಷ್ಯ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಮಂಗಳೂರು ಮೂಲದ ಹೋಟೆಲ್ ಒಮ್ಮೆ ರುಬ್ಬಿದರೆ ಸಾಕು, ಕೈಗಳು ಹಾಗೆ ತಿರುಗುವುದು, ರನ್ನುಗಳು ಹೀಗೆ ಬರುವುದು. ಅದಕ್ಕೆ ಹೇಳಬೇಕು, ನಾನು ಅರ್ಥ ಹಾಕೊಂಡಾತೆ ಉಳು ಬರ್ಕೊಂಡಾತೆ. ಇನ್ನಿದೆ ಕಾಮೆಂಟ್ರಿನ ನಾನು ಹೊರಗಡೆ ಎಲ್ಲೋದ್ರು ಹೇಳ್ತೀನಿ. ಆ ವಿಚಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ನಾನು ಹ್ಯಾಟ್ಸ್ ಆಫ್, ಯಾಕೆಂದರೆ ಜನಪದವನ್ನು ಉಳಿಸಿರೋದಾಗಲಿ ಭಾಳ ಅದ್ಭುತವಾದ ಜನ ಅವರುಗಳು. ನಮ್ಮ ಕಡೆ ಅದ್ಭುತವಾದ ಜನಪದ ಕಲೆ ಅಂದರೆ ಕಂಸಾಲೆ ಪದ,
ಅದರ ಮೂರು ದಾಟಿ ಮೈಸೂರು ನಮ್ಮ ಮನೆಯಪ್ಪನವ್ರು ಹಾಡೋರು. ಅವ್ರಿಗೆಲ್ಲ ಈ ಕ್ರಿಕೆಟ್ ಕಾಂಪಿಟೇಟ್ ಮಾಡಿದ್ರೆ ಹೇಗೆ ಮಾಡೋರು? ತಂದನ್ನ ತಾನ ತಂದನಾನ ತಾನ ತಂದನ್ನ ತಾನ ತಂದನಾನ ತಾನ ಭಾರತೀಯ ಎಲ್ಲಾ ಕಡೆ ಗೆಲ್ತಾ ಇದ್ದಾರೆ. ಯಾವ ನಮ್ಮ ತೋಣಿ ಇವ ನಾಯಕನಿಂದ ಕೆಳಗೆ ಬಂದಾಗ ನಮ್ಮ ಕೊಹ್ಲಿ ಅದ್ಭುತವಾಗಿ ಆಡ್ತಾ ಇದ್ದಾನೆ. ಐ ಪಿ ಎಲ್ ಸಿಕ್ಕಾಪಟ್ಟೆ ಹೊಡೆದಿದ್ದಾನೆ, ವೆಸ್ಟ್ ಇಂಡೀಸ್ ಹೋಗಿ ಏನ್ ಮಾಡ್ತಾ ಅಂತ ಕಾಯ್ಕೊಂಡು ಕೂತಿದ್ದಾಗ ಆ ಕಡೆ ಬಂದಿರತಕ್ಕಂಥ ನಾಲ್ಕು ದಿನ ಬಂದೆವನ್ನು ನಡೀತಾ ಇದೆ. ಆ ಕೊಹ್ಲಿಗೆ ಬೌಲಿಂಗ್ ಮಾಡಬೇಕು ಅಂತ ಆ ಕಡೆಯಿಂದ ಒಬ್ಬ ರಾಬರ್ ಕ್ರಾಫ್ಟ್ ಬಂದಾಗ ಯಾವ್ದೇ ಆಡಿ ಅದ್ಭುತವಾಗಿ ಬಂದೆವನ್ನು ನಮ್ಮ ಕಡೆ ವಾರಿಸಿದ ನಮ್ಮ ಹೇಳಿದ್ರೆ ಅರ್ರೆ ಕ್ರಾಫ್ಟ್ ಅನ್ನು ಓಡಿ ಬಂದ ಕೊಹ್ಲಿಗೆ ಚೆಂಡು ಮಾಡ ಬಡದತ್ತಿ ಬಡ ಇವನೋ ಬೌಂಡ್ರಿಗೆ ಒಯ್ತಾ ಐತಣ್ಣ ನಂದನ್ನ ತಾನ ನಂದನ್ನ ಈ ನಿಜ ಕಾಮಿಟ್ರಿನ ಈ ಅಖಿಲ ಕರ್ನಾಟಕ ಕುಡುಕರು ಸಂಘವ್ರು ಕೊಟ್ಟರೆ ಹೆಂಗೆ ಮಾಡ್ಬೋದು ಅಂತ ನೋಡಿ. ಮಾಮೂಲಿ ಕುಡುಕರು ಅಂದರೆ ಇವರು ಇವತ್ತು ಅರುಣ್ ಹೇಳಿದ್ರು ವೈನ್ ತೋರಿಸ್ಬಿಟ್ಟು ದ್ರಾಕ್ಷಾರಸ ತೋರಿಸಿ ವೈನ್ ಅಲ್ಲ ಎಷ್ಟು ಬೇಕಾದ್ರೆ ಕುಡೀರಿ ಅಂದರು. ವೈನ್ ಕುಡಿದ್ರೆ ಏನಾಗಲ್ಲ ಅಂತ ರಿಚರ್ಡ್ ಯಾವಾಗಲೂ ಹೇಳ್ತಿರ್ತಾರೆ. ವೈನ್ ಈಸ್ ಆಲ್ವೇಸ್ ಫೈನ್ ಅಂತ ಹಾರ್ಟ್ಗೆ, ಬಟ್ ಅದು ಡಿವೈನ್ಗೆ ಹೋದ್ರೂ ಚೆನ್ನಾಗಿರುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ ಮಾಮೂಲಿ ತೊಗೊಳ್ಳೋರು ಅಂದರೆ 60 ಅವ್ರು ಹೇಳ್ದಂಗೆ ಇಷ್ಟ ಇದ್ದರೆ ಏನೂ ಆಗಲ್ಲ ಲೈಫಲ್ಲಿ. ತುಂಬ ಆದವರು ಹೆಂಗಿರ್ತಾರೆ ಇಷ್ಟು ತೊಗೊಂಡವ್ರು ಹೆಂಗೆ ಮಾತಾಡ್ತಾರೆ, ಇವರಿಬ್ಬರು ಕ್ರಿಕೆಟ್ ಕಾಮೆಂಟ್ರಿ ಕೊಟ್ಟರೆ ಸೋತಿರೋ ದುಃಖನ ಹೆಂಗೆ ತೋಡ್ಕೋತಾರೆ ಅಂತ, ಅಕಸ್ಮಾತ್ ವರ್ಲ್ಡ್ ಕಪ್ ಸೋತಿದ್ರೆ ಹೆಂಗೆ ಆ್ಯಕ್ಟ್ ಮಾಡೋರು ಅಂತ. ಎಲ್ರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಅವನು ಯಾರೋ ಗೊತ್ತಿಲ್ಲ ಸಗಟಾಗಿದ್ದಾನೆ, ಅಲ್ಲಿಂದ ಓಡ್ ಬರ್ತಾ ಇದ್ದೀನಿ, ಓಡ್ ಬಂದ 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 ಬಾಲ್ಗೆಲ್ಲ ಹೋಗಿತ್ತಾನೆ ತರ್ಡ್ ಕ್ಲಾಸು. ನಮಗೇನಾದ್ರು ಓಡ್ ಬಂದ ಅಂಪೇರ್ ದಡ್ಡ ಗೆರೆನೂ ದಡ್ಡ ಬಾಳು ಮಾವು ಅರೆ ಇದೇ ಮೂರು ಬಾಲ್ ಕಾಣ್ತದಲ್ಲ ಹೊಡೆದು ಇವನು ಒಂದು ಬಲ್ಲು ನೆಟ್ಗೋಗ್ತಾ ಇದೆ, ಇನ್ನೊಂದು ಬಲ್ಲು ಸೊಟ್ಟಗೋಗ್ತಾ ಇದೆ, ಮೂರನೇ ಬಲ್ ಔಟ್ ಔಟಿದ್ದಾರೆ. ಏ ಎಕ್ಸ್ಪರ್ಟ್ ನನ್ನ ಮಗನೇ, ಅವನು ಹೆಂಗೆ ಔಟು ಅಂತ ಹೇಳೋಣ. ಸ್ವಲ್ಪ ಫೀಲಿಂಗ್ ಬೇಡ, ವರ್ಲ್ಡ್ ಕಪ್ ಸೋದ್ರೆ ದುಃಖನೇ ಇಲ್ಲ 2 ಇನ್ನಿಂಗ್ಸ್ ಇದೆಯಲ್ಲೋ. ಏ ಬಾಬು ಒಂದು ತಿಳ್ಕೊಂಡೇನೋ, ಏ ಶ್ಯಾಮ್ ಸುಂದರ ಒಂದು ತಿಳ್ಕೊಂಡೇನೋ, ಅವ್ರನ್ನ ಕಳಿಸೋ ಬಂದು ನಮ್ಮನ್ನೇ ಕಳಿಸಿದ್ರೆ ಬರೀ 50 ಕಪ್ ಅಲ್ಲ ರೀ, 60 ಕಪ್ಪು ನಮ್ಮದೇ, 90 ಕಪ್ಪು ನಮ್ಮದೇ. ನಾವೇನೋ ಪ್ರಿಯೋಟ್ಗಳು, ನಮಗೇನೋ ಗೊತ್ತಾಗಲ್ಲ, ನಮ್ಮನ್ನು ಕರ್ಕೊಂಡು ಏನ್ರೇ ಮಾಡ್ಬೋವು. ಒಂದು 10 ಪ್ಯಾಕೆಟು ಮಧ್ಯ ಒಂದು ಉಪ್ಪಿನಕಾಯಿ ಸೈಡಲ್ಲಿ ಬ್ಯಾಟೈಟ್ ನೋಡಲೆ ಪ್ಯಾಕೆಟ್ನ ಪಟಕಂತಿರೋದು ಪಿಜಿಕಂತು ಉಪ್ಪಿನಕಾಯಿ ನಾಕಿ ಲಟಕಂತ ಹೊಡೆದಿದ್ರೆ ಎಲ್ಲ ಕಪ್ಪು ನಮ್ಮದೇ. ಅಮ್ಮ ಯಾರು ಅವನ್ನ ಅವನ ಕಾಮೆಂಟೇಟ್ರು, ಆ ಕಾಮೆಂಟೇಟ್ರ್ ಏನು ಹೇಳ್ತಾನೆ ಸರ್ ಯಾವಾಗಾರು ಕೇಳಿ, ಔಟ್ ಆಗ್ಬಿಟ್ಟಿದ್ದಾರೆ ಔಟ್ ಆಗ್ಬಿಟ್ಟಿದ್ದಾರೆ ಅಂತ. ನಾಳ ಔಟ್ ಆಗಿದೆ ಯಾರು ಅಲ್ಲ, ಔಟ್ ಆಗಿರೋದು ಯಾರು ಅಂತ. ನಾವು ಕುಡ್ದಿರೋರೇ ಔಟೇ ಇಲ್ಲ, ಅವನ್ ಹೆಂಗ ಔಟು. ಥ್ಯಾಂಕ್ ಯು. ಇನ್ನು ಈ ಕಾಮೆಂಟ್ರಿನಲ್ಲಿ ಕೊನೆಯದಾಗಿ ಮೈಕಲ್ ಜಾಕ್ಸನ್ಗೆ ಕೊಟ್ಟರೆ ಹೆಂಗ್ ಮಾಡ್ಬೋದು ಅಂತ ಹೇಳಿ. ಈಗ ನಮ್ಮ ಮಕ್ಕಳ ಅವ್ರು ಹೇಗೆ ಮಾಡ್ತಾರೆ ಪೂಜೆ ಹೇಗೆ ಮಾಡ್ತಾರೆ ಆಮೇಲೆ ತೋರಿಸ್ತೀನಿ. ಮತ್ತು ಕ್ರಿಕೆಟ್ ಕಾಮೆಂಟ್ರಿ ಹೇಗೆ ಮಾಡ್ತಾರೆ ನಾಲ್ಕು ಇದು ಪೂಜೆ ಹೇಗೆ ಮಾಡ್ತಾರೆ ನೋಡಿ. ನಮ್ಮ ರಿಚರ್ಡ್ಲು ಈ ಥರ ಭಜನೆ ಈ ಥರ ಸ್ವಲ್ಪ ಗುಂಡು ಗುಂಡು ಚೆನ್ನಾಗಿದ್ರೆ ಪೂಜೆ ಚೆನ್ನಾಗಿ ಮಾಡ್ತಾರೆ. ನನ್ನಂಗಿದ್ರೆ ನೋಡ್ತಾರೆ ಒಂದು ದಕ್ಷಿಣ ಆಕ್ಷ ಇಲ್ಲ ಅಂತ ಡೌಟ್. ಅರ್ಥನೆ ಚೀಟಿ ಮಾಡಿಸಿರ್ಬೇಕು ಭಾಳ ಪ್ರೀತಿಯಾಗಿ ಕರೀತಾರೆ. ಡೈಲೆ ಹಾಂ ನಕ್ಷತ್ರ ಹೇಳ ರಿಷ್ಟ ನಕ್ಷತ್ರ ಗೋತ್ರ ವಿಶ್ವಾಮಿತ್ರ ಗೋತ್ರ ಚಟ್ಟ ಕುಂಕುಮಾರ್ಸಿನಿ ಆಗತ್ತೆ ಕುಂಕುಮಾರ್ಸಿನಿ
ಇದೊಂದೇ ಅರ್ಥ ಆಗಲ್ಲ, ಏನು ಗೊತ್ತಾಗಲ್ಲ. ಅಕಸ್ಮಾತ್ ಆ ದೇವಸ್ಥಾನಕ್ಕೆಲ್ಲ ನನ್ನ ಹೆಂಡತಿ ಅಂತ ಕೊಡೋಬಿಟ್ಟು, ನನ್ನ ಹೆಂಡತಿ ತುಂಬ ಚೆನ್ನಾಗಿದೆ, ನನಗೂ ದೇವರಿಗೂ ಹೆಂಗ್ ಬೈತಾರೆ. ಫಸ್ಟ್ ನನ್ ನೋಡ್ತಾರೆ, ಆಮೇಲೆ ನನ್ನ ಹೆಂಡತಿ ನೋಡ್ತಾರೆ, ಚಿತ್ತ ನೆಟ್ಟಿಗೆ ಕೊಡ್ತಾರೆ. ಇವನು ಇಂಥ ಅಭಿಗರ ಅಲ್ಲಿಂದಲೇ ಬೈತಾರೆ. ಎಂತ ಬಳ್ಳಿಗ ಇಂತ ಬೇರೆ ಮನೆಯಲ್ಲಿ ಕೊಡ್ತಾನೆ, ಸ್ವಲ್ಪ ನಾನು ಬರ ಮರದಲ್ಲಿ ಗೊತ್ತಾಗಲ್ಲ, ಮೇಲಿಂದ ಕೆಲವೆಷ್ಟೇ ಹುಡುಗಿಗ ಸ್ವಲ್ಪ ಮರಳಿ ಕೊಟ್ಕೊಂಡು ಗೊತ್ತಾಗ್ತಾ ಇಲ್ವಲ್ಲ. ನಾನು ನೋಡಿ 20 ದಿವಸ ಪೂಜೆ ಮಾಡ್ತೇನೆ, ಅವ್ರು ಇಂಥ ಸೈಜ್ ಕೊಡಿಯೋ ಮಾತ್ರ ತಲ್ಲಿ ಬಿಳ್ಳಿ ಕೊಡ್ತಾರೆ. ನೋಡಿ ಎಲ್ಲ ಥರ ಪೂಜೆ ಮಾಡ್ತಾರೆ, ಬಜ್ಜಾ ಮಾಡ್ತಾರೆ, 20 ಮಂದಿ ಕೋಡಿ, 10 ಮಂದಿ ಲಕ್ಷ, ತುಲಾ ಪ್ರಾಣದ ಎಲ್ಲ ಬರ್ತಿರಲಿಲ್ಲ, ಇವ್ರ ಮಕ ನೋಡಿದ್ರೆ ಇಲ್ಲ, 100 ದಿನ ಕಾಲು ನೋಡ್ತಾ ಇಲ್ಲ, ಕೈ ನೋಡ್ತಾ ಇಲ್ಲ, ಏನು ನೋಡ್ತಾನೆ, ಇಂಥ ಮೃಗಿಂತ ಒಳಗೊಂಡು ಮೋಸ ಮಾಡ್ತಾನ. ಇಲ್ಲ ಟ್ರಿಪ್ ಆಗ್ತಿದ್ದೆ ನಾನು, ಊಟ ಫೈನಲ್ ಮಾಡೋಣ. ಮೈಕಲ್ ಜಾಕ್ಸನ್ ಅದು ಶಂಕರ ಮಾಡ ಸೌಂಡ್. ಬದುಕಡೆ ನೀವು ಕಾಲಿಟ್ಬಿಟ್ರೆ ಆ ಗೌಡ್ರ ಏರಿಯಾ ಅಲ್ಲ, ಅಲ್ಲಿನ ಸೌಂಡೇ ಬೇರೆ. ಕುರುದಲ್ಲಿ ಕಿಂಗದಲ್ಲಿ ಮುಸ್ಲಿಂ ಏರಿಯಾ, ಅಲ್ಲಿನ ಸೌಂಡೇ ಬೇರೆ. ಚುಪ್ಪು ಚುಪ್ಪು ಕಡೆ ವೀಕ್ಷಕರೇ, ತುಮಕೂರು ನಗರವನ್ನ ಕೇಂದ್ರ ಸರ್ಕಾರವು ಸ್ಮಾರ್ಟ್ ಸಿಟಿಯಾಗಿ ಘೋಷಿಸಿದ್ದು, ಇಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಬೃಹತ್ ಕೈಗಾರಿಕೆಗಳು ಸ್ಥಾಪನೆಯಾಗಲಿದ್ದು, ನಮ್ಮ ನಗರದ ಯುವಕ ಯುವತಿಯರಿಗೆ ಹೆಚ್ಚು ಉದ್ಯೋಗಾವಕಾಶಗಳು ಲಭ್ಯವಾಗುವುದು ಸಂತೋಷದ ಸಂಗತಿಯಾಗಿದೆ. ಬೃಹತ್ ಕೈಗಾರಿಕೆಗಳು ಸ್ಥಾಪನೆಯಾಗುತ್ತಿರುವುದರಿಂದ ITI ಟ್ರೇಡ್ ಎಲೆಕ್ಟ್ರಿಷಿಯನ್ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಹೆಚ್ಚು ಉದ್ಯೋಗಾವಕಾಶಗಳು ಲಭ್ಯವಾಗಲಿದ್ದು, ತುಮಕೂರಿನ ಹೊರಪೇಟೆಯಲ್ಲಿರುವ ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಮೂಹಗಳ ಅಂಗಸಂಸ್ಥೆಯಾದ ವಾಲ್ಟರ್ ಪಾಯಸ್ ಮೆಮೋರಿಯಲ್ ITI ಕಾಲೇಜಿನಲ್ಲಿ ITI ಟ್ರೇಡ್ ಎಲೆಕ್ಟ್ರಿಷಿಯನ್ ತರಬೇತಿ ನೀಡಲಾಗುತ್ತಿದೆ. ಈ ಸಂಸ್ಥೆಯಲ್ಲಿ ವಿಶಾಲವಾದ ತರಗತಿ ಕೊಠಡಿಗಳು, ಅತ್ಯುತ್ತಮ ಪ್ರಯೋಗಾಲಯ, ಕೈಗಾರಿಕೆಗಳ ಭೇಟಿ, ಜನರೇಟರ್ ವ್ಯವಸ್ಥೆ, CCTV ಭದ್ರತಾ ವ್ಯವಸ್ಥೆ, ವಾಚನಾಲಯ, ಮಾಹಿತಿ ಕೇಂದ್ರ ಮುಂತಾದ ಸೌಲಭ್ಯಗಳಿದ್ದು, ಪ್ರತಿ ವರ್ಷವೂ 100% ಫಲಿತಾಂಶ ನೀಡುತ್ತಿದೆ. ಈ ಸೌಲಭ್ಯವನ್ನು SSLC ಪಾಸ್ ಅಥವಾ PUC ಫೇಲ್ ಆದವರು ಪಡೆದುಕೊಳ್ಳಬಹುದು. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ಸಂಪರ್ಕಿಸಿ ವಾಲ್ಟರ್ ಪಾಯಸ್ ಮೆಮೋರಿಯಲ್ ITI, ಸೇಕ್ರೆಡ್ ಹಾರ್ಟ್ ಬ್ಯಾಂಕ್ನ ಪಕ್ಕ, ಹೊರಪೇಟೆ, ತುಮಕೂರು, ಅಥವಾ ಕರೆ ಮಾಡಿ 9739983002, 9538883021. ಎಲ್ಲರ ಪರವಾಗಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ನಿಮಗೆ ನಮ್ಮ ತಂಡದ DVDಗಳು ಸೇರಿದೆ, ಹೋಗ್ತಾ ಒಂದೊಂದು ಹಿಡ್ಕೊಂಡು ಹೋಗಿ, ಹಾಗೆ ಎಲ್ಲ ದುಡ್ಡು ಕೊಟ್ಟು ಡಿಸ್ಕೌಂಟ್ ಇದೆಯೇನಪ್ಪ? ಹಾಂ, ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆದರೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಿ, ಇಷ್ಟ ಆಗಿದ್ದರೆ ಇನ್ನೂ ಜೋರಾಗಿ ಚಪ್ಪಾಳೆ, ಥ್ಯಾಂಕ್ ಯು.